ನಾಗರಾಜ್ ಅವರೇ ನಮಸ್ಕಾರ ನಮಸ್ತೆ ಸರ್ ಎಷ್ಟು ವಯಸ್ಸು ಐವತ್ತು ಸರ್ ಏನು ವಿದ್ಯಾಭ್ಯಾಸ ನಾಗರಾಜ್ ಸರ್ ಒಂದು ಮೂರರಿಂದ ನಾಲ್ಕನೇ ಕ್ಲಾಸ್ ಅಷ್ಟೇ ಸರ್ ನಿಮ್ಮ ತಂದೆ ಹೆಸರೇನು ಜಾವರೇಗೌಡ ತಾಯಿ ಪುಡ್ತಾಯಮ್ಮ ಹಾಂ ಹಾಂ ತಂದೆ ತಾಯಿ ವ್ಯವಸಾಯನ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಹ್ಞೂ ಸರ್ ಮೂಲತಃ ನಮ್ಮ ಮನೇಲಿ ಎಲ್ಲ ಕೃಷಿನೇ ಹಾಂ ಎಷ್ಟು ಜಮೀನಿತ್ತು ತಂದೆಗೆ ತಂದೆಗೆ ಒಟ್ಟು ಒಂದು ಐದರಿಂದ ಆರು ಎಕರೆ ಜಮೀನಿತ್ತು ಸರ್ ಏನೇನು ಬೆಳೆ ಬೆಳೀತಾ ಇದ್ರು ಎಲ್ಲ ಮಾಮೂಲಿ ಈ ಮಳೆ ಆಶ್ರಯಕ್ಕೆ ಈ ಮಾಮೂಲಿ ಜೋಳ ರಾಗಿ ತೊಗರಿ ಮತ್ತು ಸಿ ಆಲಸಂದ ಇಂಥ ಸಿರಿಧಾನ್ಯಗಳೆಲ್ಲ ಆವಾಗ ಬೆಳೀತಿದ್ರು ಸ ಅದು ನಮ್ಮ ಊಟಕ್ಕೆ ಮಡಿ ನಾವೇನು ಅದರಲ್ಲಿ ಯಥೇಚ್ಛವಾಗಿ ಮಳೆಗಾಲದಲ್ಲಿ ಬೆಳೆಯೋದ್ರಿಂದ ಏನೂ ಇದಿರಲಿಲ್ಲ ಸರ್ ನಮ್ಮ ಮನೆಗೆ ಮಡಿ ಹಸು ಪಸು ಇಂಥವು ಸಾಕೊಂಡು ಆ ಜೀವನ ಮಾಡಕ ಅವ್ರು ಹೋಯ್ತಿದ್ರು ಸ ಅದೇ ರೀತಿಲಿ ನಾವು ಈಗ ಮಾರ್ಗ ಹೋಗಿ ಒಯ್ತಾವೆ ಸ ನಿಮ್ಗೆ ಓದೋಕೆ ಕಷ್ಟೊಂದು ಇಷ್ಟ ಇರಲಿಲ್ವಾ ಸಹ ಇತ್ತು ತುಂಬ ಬಡತನ ಸಹ ಮೂರು ಜನ ತಂಗಿದ್ರು ಮತ್ತು ತಮ್ಮ ಎಲ್ಲ ಇದ್ದದ್ರಿಂದ ನಾನೇ ದೊಡ್ಡ ಮಗ ಮನೇಲಿ ಆರ್ಥಿಕವಾಗಿ ಅದು ಅಲ್ಲಿ ಸರಿ ಇರಲಿಲ್ಲ ಓದಬೇಕು ಅಂದರೂ ಸಹ ಅವಾಗ ಯಾರ ಇದು ಹಿಂದೆ ಲೋನ್ ಅಂತ ಬರ್ತಿತ್ತು ಅದರಲ್ಲಿ ಅನ್ನೋ ಹತ್ತು ಕುರಿ ಒಂದು ಇದು ತಗರ್ ಕೊಟ್ಟು ಅದು ಮಾಡಿದಾಗ ನಮ್ಮ ಮನೇಲಿ ಇಲ್ಲ ಸಾಗ ಕುರಿ ಮೇಯ್ಸೋಕೆ ಹಾಕಿದ್ರು ಸರ್ ಈ ಒಂದು ಏಳರಿಂದ ಎಂಟು ವರ್ಷಕ್ಕೆ ಕುರಿ ಮೇಯ್ಸೋಕೆ ಹಾಕ್ಬಿಟ್ರು ಹಂಗಾಗಿ ನಾವು ಕುರಿನೇ ಮೇಯಿಸ್ತಾ ಒಂದು ಹದಿನಾರು ಹದಿನೈದು ವರ್ಷಕ್ಕಂಟ ಕುರಿನೇ ಮೇಯಿಸು ಸ ಆಮೇಲೆ ಈ ಮಕ್ಕಳು ಹೆಣ್ಮಕ್ಳು ಮದುವೆ ಬಂದ ಮೇಲೆ ಈ ಕುರಿಗಳೆಲ್ಲನೂ ಹೋಯ್ತು ಮಾರ್ಬಿಟ್ಟು ಮಾರ್ಬಿಟ್ಟು ಮದುವೆ ಆಗಿದ್ವಿ ಅಂತಲ್ಗೆ ಹಾಕೊಂಡು ಆಗ ಮನೇಲಿ ಮಳೆ ಆಶ್ರಯ ಇದ್ದದ್ರಿಂದ ಏನೂ ಮಾಡೋಕ್ಕಾಗಿರ್ಲಿಲ್ಲ ಸ ಆಗ ನಾವು ಗಾರೆ ಕೆಲಸಕ್ಕೆ ಹೋಗ್ಬೇಕಾಗಿ ಬಂತು ನಾವು ಗಾರೆ ಕೆಲಸಕ್ಕೆ ಕಂಟಿನ್ಯೂ ಮಾಡಿದೆವು ಸಹ ಹಾಗೆ ಗಾರ ಕೆಲಸ ಮೇಷನ್ ಆದ ಮೇಷನ್ ಆದ್ಮೇಲೆ ಒಬ್ಬರು ಇಂಜಿನಿಯರು ಒಳ್ಳೆಯವರು ಸಿಕ್ಕಿ ನಮ್ಮನ್ನು ಗಾರ ಕೆಲಸವೇ ಆದಿ ಆಮೇಲೆ ಅವರು ಅವ್ರ ಮುಖಾಂತರ ಕೆಲಸ ಕೊಡೋಕೆ ಶುರು ಮಾಡಿದ್ರು ಆದರೂ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ವಯಸ್ಸಂ ಅದನ್ನೇ ಮಾಡಿದೆ ಆಮೇಲೆ ಸರಿ ಇಲ್ಲಿ ಮನೇಲಿ ವ್ಯವಸಾಯ ಮಾಡ್ತಿದ್ದು ಅಲ್ಲಿ ಯಾವ ಜೊತೆಗೆ ಮಾಡ್ಕೊಂಡು ಇದು ಜೊತೆಗೆ ಮಾಡ್ತಿದ್ದು ಆದರೆ ಅವಾಗೆಲ್ಲ ರೇಷ್ಮೆಗಳು ಸಾಕ್ತಿದ್ವು ಗಂಟು ರೋಗ ಅನ್ನೋದೊಂದು ಬಂತು ಅವಾಗ ಆವಾಗ ಅವಾಗ ತುಂಬ ಹಿಂಸೆ ಆಗ್ಬಿಡ್ದು ಸಹ ಇಲ್ಲಿ ಅಲ್ಲಿ ದುಡ್ದು ಬೇರೆ ಹೊರಗಡೆ ತಂದು ಮಟ್ಟ ಇದೆಲ್ಲ ತಂದು ಮನೆಯವರೆಲ್ಲ ಸಾಕಿದ್ರು ಸುಧಾ ಅದು ನಮ್ಗೆ ಕೈ ಹಿಡಿನಿಲ್ಲ ಆವಾಗ ಏನು ಬೇಡಲೇ ಬೇಡ ಅಂದ್ಬಿಟ್ಟು ಒಂದು ಆಟ ಮಾಡ್ದು ಸ ಈ ಇದನ್ನೂ ಮಾಡೋಕ್ಕಾಗಲ್ಲ ಏನೂ ಗಾರ ಕೆಲಸನೂ ಮಾಡೋಕ್ಕಾಗಲ್ಲ ಮತ್ತು ಇದು ಆಗೋಲ್ಲ ಅಂದ್ಬಿಟ್ಟು ಒಂದು ಆಟ ಮಾಡಿ ಆ ದಿನ ಈ ರೈತರು ಏನು ಬೆಳೀತಾರೆ ಪುಂಸಟ್ಟಲ್ಲಿ ಅದೆಲ್ಲನೂ ಮೈಸೂರಿಗೆ ಸಾಕ್ಸೋದು ತರಕಾರಿ ಇಂಥದೆಲ್ಲ ಮಾಡೋದು ಆವಾಗ ನಾವೇ ನಮ್ಮ ಇಷ್ಟೊಂದು ಜಮೀನು ಅದ ಎಲ್ಲ ಮಾಡೋ ಬಿದ್ದುಬಿಟ್ಟಿದ್ದು ಸರ್ ತುಂಬ ಎತ್ತರಕ್ಕೆ ಬಿಟ್ಟಿತ್ತು ನಾವೆಲ್ಲ ಈಗ ಈ ಕೆಲಸಗೇರಿ ಮೇಲೆ ಅದು ಹಂಗೆ ಅಂತರವಾಗಿ ಉಳಿದ್ಬಿಟ್ಟಿತ್ತು ಸರ್ ಭೂಮಿ ತಂಗಿರು ಮದುವಾದರೂ ಅಪ್ಪನಿಗೂ ಸ್ವಲ್ಪ ವಯಸ್ಸಾಯ್ತು ಏನೂ ಮಾಡೋಕ್ಕಾಯ್ತಿರಲಿಲ್ಲ ಹಾಗಾಗಿ ನಾವು ಅದು ಮಾಡೇ ಬಿಟ್ಬಿಟ್ಟಿದ್ದೆವು ಸಹ ಆಮೇಲೆ ಹಿಂದಿರುಗಿ ಇವರೆಲ್ಲ ನೋಡಿ ಹೋಗಿ ನಮ್ಮದನ್ನು ನೋಡಿ ಮಾಡಬೇಕಲ್ಲ ಅಂದಾಗ ತುಂಬ ಉಲ್ಲಾಸ ಬಂತು ಸಹ ಎಲ್ಲ ಇವರು ತರಕಾರಿ ಎಲ್ಲ ತಗೊಳ್ತಿದ್ವಲ್ಲ ಆವಾಗ ಬೋರ್ ಹಾಕ್ತೀವಿ ಸಹ ಒಂದು ಚೀಟಿ ಹಾಕಿದ್ವಿ ಒಂದು ಲಕ್ಷ ರೂಪಾಯಿದು ಆವಾಗ ಒಂದು ಬೋರ್ ಹಾಕ್ಸಿ ಅದನ್ನೆಲ್ಲ ರೆಡಿ ಮಾಡಿ ಏಳು ತಿಂಗಳಲ್ಲೇ ಅದು ನನ್ನ ದುಡ್ಡಲ್ಲಂತೆ ಒಂದು ಲಕ್ಷ ಎಪ್ಪತ್ತು ಸಾವಿರ ತಗೊಂಡಿ ಸ ಲಾಭ ಹಿಂಗೆ ಸಹ ಅಂಥಬೇಳೆ ಮಾಡಿದೆ ಸರ್ ಫುಲ್ಲು ಎಲ್ಲ ಮಟ್ಟ ಮಾಡಿ ಬೋರ್ ಮಾಡಿ ಎಲ್ಲ ಮಾಡಿ ಅದು ಕಬ್ಬು ಹಾಕ್ಬಿಟ್ಟು ಸ ಕಬ್ಬಿನೊಳಗ ನವಿಲು ಕೋಸು ಮಾಡಿದೆ ಆವಾಗಲೇ ತರಕಾರಿ ನನಗೆ ತುಂಬ ಇಷ್ಟ ಅದ್ದು ಆ ನವಿಲು ಕೋಸು ಮಾಡಿದೋಸ ಕಬ್ಬೊಳಗಡೆ ನವಿಲು ನವಿಲು ಕೋಸು ಹೆಂಗೆ ಬೆಳೆದ್ರಿ ಹೇಳ್ರ ಅದು ಕಬ್ಬು ಆ ನಾಟಿ ಸಹ ಏನಂತರದಲ್ಲಿ ಮಾಡ್ಕೊಂಡ್ರಿ ಮಾಮೂಲಿ ಆವಾಗೆಲ್ಲ ಮೂರಿಂದ ಮೂರುವ ಮಾಡ್ತಿದ್ದೆವು ಸಹ ಇವಾಗೆಲ್ಲ ಆಲ್ರೆಡಿ ಮಾಡ್ತೀವಿ ಜನ ಎಲ್ಲ ಮಾಡ್ತಾರೆ ನಾವು ಇಲ್ಲ ಅದು ಮೂರುವರೆ ಅಡಿ ಅಂತರ ಮಾಡಿ ಅದು ಎರಡು ಬಾಳಗಳು ಎರಡು ಕಡೆನೂ ಒಂದು ಎರಡು ಕೆ ಜಿ ಸಂಗ್ರಹ ಕಂಪ್ನಿ ಅಂತ ಅದು ಹೊಸ ಕಂಪ್ನಿ ಮೈಸ ಅವರು ಕೊಟ್ಟಿದ್ರು ಅದ್ರಲ್ಲಿ ಮಾಡಿ ಅದರಲ್ಲಿ ಮತ್ತೆ ಒಂದು ಮೂವತ್ತು ಕುಂಟಾ ಅದರೊಳಗೆ ಟೊಮೊಟೊ ಎಲ್ಲ ಮಾಡಿ ನನಗೆ ಅದು ಖರ್ಚೆಲ್ಲನೂ ತಕ್ಕಂದು ಒಂದು ಲಕ್ಷ ಚಪ್ಪ ಸರ್ ಲೈಸ ಆವತ್ತಿನ ದಿನಲ್ಲಿ ನೀವು ನೀವು ಹೆಂಗೆ ಅಂತ ಕೇಳಿದೆ ಅದೇ ಸಹ ಈ ಕಬ್ಬು ಸಾಲು ಹೊಡೆದು ನೆಟ್ಬಿಟ್ಟು ಸಹ ಅವಾಗೆಲ್ಲ ಐನೀರೇ ಆ ನೆಟ್ಬಿಟ್ಟು ಎರಡು ಬಾಳೆ ಕಡ ಈ ಕಡೆಯೂ ಈ ಕಡೆಯೂ ಅದು ಮಧ್ಯೆ ಒಂದು ಬಾಳ್ಬಿಟ್ಟಿದ್ವಲ್ಲ ಅದು ಏನಾಯ್ತಿತ್ತು ಅಂದ್ರೆ ಅದು ಒಂದು ಒಂದು ಕಾಲಡಿಗ ಒಂದು ಸಾಲು ಅದರಲ್ಲಿ ಈ ಕಡೆ ಆ ಕಡೆ ಎರಡು ಕಡೂ ಸಿಕ್ತಿತ್ತು ಹಂಗಾಗಿ ಮೂರುವರೆ ಎಕರೆಗೂ ಮಾಡಿದೆ ಸರ್ ನಿಮ್ಮ ಐಡಿಯಾನ ಹಾಂ ಟೊಮೆಟೊ ಎಲ್ಲ ಹಾಕಿದ್ರಿ ಟೊಮೆಟೊನ ಅಲ್ಲೇ ಪಕ್ಕದಲ್ಲಿ ಹಾಕಿದೆ ಸರ್ ಒಂದು ಅದು ಅದು ಎಲ್ಲ ಇದಾಗಿ ಒಂದು ಆರರಿಂದ ಏಳು ತಂಗ್ಳು ನಮ್ಮ ಮೂರ್ಲಿ ಪೊಂಸಟೇ ಇರಲಿಲ್ಲ ಅವಾಗ ನಾ ಇದು ಇವನು ಈ ಥರ ಮಾಡಿದ್ನಲ್ಲಪ್ಪ ಅಂತ ಹೇಳಿ ಇಡೀ ಊರೇ ಪೊಂಸಟ್ ಮಾಡ್ತೇವೆ ಸರ್ ಹಂಗ ಅದು ಮಾಡಾದ್ಮೇಲೆ ಅದೇ ಪ ಅದೇ ಟಮೊಟೊ ಮಾಡಿದ್ನಲ್ಲ ಸರ್ ಅದ್ರೊಳಗೆ ನಾನು ಅಂತರ್ಬೆಳವಾಗಿ ಬಾಳೆ ಗಿಡ ಮಾಡಿ ಮಧ್ಯೆ ಟಮಾಟೊ ಮಾಡಿದೆ ಹ್ಞೂ ಬಾಳೆ ಒಳಗೂ ಟಮಾಟೊ ಅದೇ ಅದೇ ಟಮೊಟನೇ ಬಾಳೆ ಒಳಗೆ ಮಾಡಿದೆ ಸರಡಿಗಾರಡಿ ಬಾಳೆ ಅಲ್ಲ ಆರಡಿಗೆ ಗಾರಿಗೆ ಮದುವೆ ಟಮೊಟೊ ಹಿಂಗೆ ಮಾಡಿ ಮಾಡಿದಾಗ ಸಹ ಅದು ಟಮೊಟೊ ಖಾಲಿ ಆಯಿತು ಬಾಳೆ ಗಿಡ ಒಂದು ಅವಾಗ ತುಂಬ ರೈಟು ಸ್ವಲ್ಪ ಇಪ್ಪತ್ತು ರೂಪಾಯಿ ಅದೇ ಎಷ್ಟು ಸಹ ಇಪ್ಪತ್ತು ಇಪ್ಪತ್ತೆರಡು ಆವತ್ತಿನದಲ್ಲೇ ಒಂದು ಲಕ್ಷ ರೂಪಾಯಿ ಸಿಕ್ಕಿತ್ತು ಸ ಅದು ಟೊಮೊಟೊ ಆದಿ ಉಳಿದ ಮೇಲೆ ಈ ನವಿಲು ಕೋಸು ಬಂದಿತ್ತು ಆವಾಗ ನಮ್ಮ ತಮ್ಮ ನಾವೆಲ್ಲ ಒಟ್ಟಿಗೆ ಇದ್ದು ತಮ್ಮ ಯಾಕೋ ಸ್ವಲ್ಪ ಇದಾಗಿ ಡಿವೈಡ್ ಆಗಿ ಬೇರೆ ಒಯ್ತೀನಿ ಅನ್ನ ಈ ಮತ್ತು ಕಬ್ಬು ಹತ್ತಿರಕ್ಕೆ ಬಂದು ಕಟ ಎರಡಕ್ಕೆ ಲಕ್ಷ ರೂಪಾಯಿ ಕಬ್ಬು ಆಯಿತು ಅದರಲ್ಲಿ ಖರ್ಚು ಈ ಬಾಳೆಲಿ ಎಲ್ಲ ಕಳೆದು ಅವನಿಗೆ ಅದರಲ್ಲಿ ಎಂಪ್ ಎಪ್ಪತ್ತರಿಂದ ಎಂಬತ್ತು ಸಾವಿರ ಅವನಿಗೆ ಭಾಗ ಕೊಟ್ಟು ನಮಗೊಂದು ಎಪ್ಪತ್ತರಿಂದ ಎಂಬತ್ತು ಸಾವಿರ ಕಬ್ಬಲ್ಲಿ ಉಳಿತಿದ್ದು ಸ ತರಗುಲಿ ಮತ್ತು ಗಟ್ಟಾವು ಎಲ್ಲ ಖರ್ಚಾಗಿ ಈ ಬಾಳೆಲ್ಲ ಒಂದು ಲಕ್ಷ ರೂಪಾಯಿ ಆಯ್ತು ಸರ್ ಅದು ಖರ್ಚು ಕೋದು ಎಪ್ಪತ್ತು ಸಾವಿರ ಇತ್ತು ಅದರಲ್ಲೂ ಅವ್ನು ಮೂವತ್ತೈದು ಸಾವಿರ ಕೊಟ್ಟು ಅವ್ನು ಭಾಗ ಏನದ ಅವನು ಬೇರೆ ಕಡೆ ಹೋದ ಹೋದ್ಮೇಲೆ ನಾನು ಅದೇ ದುಡ್ಡು ಒಂದು ಲಕ್ಷ ರೂಪಾಯಿ ತಕ್ಕ ಬಂದು ಬೇರೆ ಕಡೆ ಅಪ್ಪ ಭಾಗ ಕೊಟ್ಟಿದ್ನಲ್ಲ ಇನ್ನೊಂದು ಎಕರೆ ಜಮೀನು ಅಲ್ಲಿ ಮತ್ತು ನಮ್ಮ ಅಣ್ಣವ್ರದ್ದು ಇನ್ನೂ ಒಂದು ಎಕರೆ ಎರಡು ಎಕರೆ ಎತ್ ಇತ್ತು ಒಟ್ಟು ಮೂರುವರೆ ಎಕರೆಗೆ ಹೊಸ ಬೋರಾಕಿ ನಾನು ಸೆಟ್ ಮಾಡಿದೆ ಸ ಅಲ್ಲಿ ಒಳ್ಳೆ ಟಮೊಟ ಕೈ ಆವಾಗಲೇ ತೋಟಗಾರಿಕೆಯಿಂದ ಸಬ್ಸಿಡಿ ಕೊಟ್ಟರು ನನಗೆ ಚೆನ್ನಾಗಿ ಅದೇ ಡ್ರಿಪ್ಸ್ ಎಲ್ಲ ಮಾಡಿಸಿದಕ್ಕೆ ಮೂರುವರೆ ಎಕರೆ ಒಟ್ಟಿಗೆ ಡ್ರಿಪ್ ಮಾಡಿದೆ ಅಣ್ಣದಕ್ಕೂ ಮಾಡಿದೆ ನಮ್ಮದಕ್ಕೂ ಮಾಡಿದೆ ಅಣ್ಣದಕ್ಕೆ ಅಣ್ಣ ಡ್ರಿಪ್ ತಗೊಟ್ಟ ನಮ್ಮದಕ್ಕೆ ನಾವು ಡ್ರಿಪ್ ತಗೊಂಡು ಅಂದರೆ ದೊಡ್ಡಪ್ಪನ ಮಗ ಅದಾದಮೇಲೆ ಸಹ ಕಲ್ಲಂಗಡಿ ಪೂರ್ತಿ ಮೂರುವರೆ ಎಕರೆ ಕಲ್ಲಂಗಡಿ ಮಾಡಿದೆ ಸಹ ಇನ್ನೊಬ್ಬ ಚಿಕ್ಕಪ್ಪನದು ಒಂದು ಎಕರೆ ಹತ್ ಇತ್ತು ಅದೇ ನೀರಲ್ಲಿ ಅವ್ನಿಗೆ ಐಸ್ ನೀರು ನಮ್ಮದು ಡ್ರಿಪ್ ನೀರು ನಮ್ಗೆ ಈ ಎವಿ ನೀರು ಡ್ರಿಪ್ಪಲ್ಲಿ ಏನು ಬೇಕಿರಲಿಲ್ಲ ಅದರಿಂದ ಚಿಕ್ಕಪ್ಪನಿಗೆ ಕೊಟ್ಟಿದೆ ಅದು ಒಂದು ಲಕ್ಷ ಅರವತ್ತು ಸಾವಿರ ಟೊಮೆಟೊ ಆಗಿತ್ತು ಐವತ್ತು ಸಾವಿರ ಖರ್ಚಾಗಿತ್ತು ಅದರಲ್ಲಿ ಎರಡು ಭಾಗ ಮಾಡ್ಕೊಂಡು ಸಹ ನಾವೊಂದು ಐವತ್ತು ಸಾವಿರ ಬಂದಿತ್ತು ಅದರಲ್ಲಿ ಈ ಕಲ್ಲಂಗಡಿ ಒಂದು ಮೂರು ಲಕ್ಷಕ್ಕೆ ಕೊಟ್ಟಿದ್ದೆ ಕಲ್ಲಂಗಡಿ ಎಲ್ಲ ಚೆನ್ನಾಗಿ ಬಂತು ತೋಟಗಾರಿಕೆಯಿಂದ ಎಲ್ಲ ಬಂದು ಫೋಟೋ ಎಲ್ಲ ತೆಗೆದು ಮಾಡಿ ಮಾಡಿಕೊಟ್ರು ಅಂದ್ರೆ ನಮ್ಗೆ ಮೊದಲು ತೋಟಗಾರಿಕೆಯಿಂದ ಸಿಕ್ಕಬಡ ನಮ್ಗೆ ಅವರಿಂದನೂ ನಮ್ಗೆ ತುಂಬ ಅನುಕೂಲ ಅನುಕೂಲ ಆಗಿದೆ ಸರ್ ಅನುಕೂಲ ಆಗಿದ್ದಕ್ಕೆ ಹೆಚ್ಚಾಗಿ ನಮ್ಮ ತೋಟಕ್ಕೆ ಬಂದು ಅವರು ಎಲ್ಲ ವಿಜಿಟ್ ಕೊಟ್ಟು ಎಲ್ಲ ಇದ್ದ ಉತ್ಸವ ತುಂಬಿದಾರೆ ಸರ್ ಆದರೆ ನಾವು ಅದಕ್ಕೆ ತಕ್ಕವಾಗಿ ಅನುಗುಲವಾಗಿ ಮಾಡ್ಕೋಬೇಕು ಸರ್ ಅವರೇ ಹಾಕಿದ್ದು ಅವರೇ ಬಂದುಬಿಡೋಲ್ಲ ದುಡ್ಡು ಅಲ್ಲಿ ಇಟ್ಟರೆ ಆ ದುಡ್ಡು ನಮಗೆ ಹಿಂದಕ್ಕೆ ಬಂದ್ಬಿಡೋಲ್ಲ ಅದು ದುಡ್ಡಿನಲ್ಲಿ ಕೆಲಸ ಮಾಡಿಸ್ಬೇಕು ಹಂಗಾಗಿ ಚೆನ್ನಾಗಿ ಸಪೋರ್ಟ್ ಮಾಡು ಸರ್ ಮಾಡಿ ಅಂತ ಆಮೇಲೆ ಅದು ಕಲಂಗಡಿ ಆದಮೇಲೆ ಅದೇ ಸೀಟು ಬೆಡ್ಗೆ ಟೊಮಾಟೊ ಮಾಡಿದೆ ಸರ್ ಮತ್ತೆ ಅದು ಒಂದು ಸಾರಿ ಬೆಡ್ ಮಾಡಿ ಸೀಟಾಕಿ ಮಾಡಿದ್ರೆ ಚೆನ್ನಾಗಿದ್ರೆ ಪೇಪರ್ ಒಂದು ಮೂರರಿಂದ ನಾಲ್ಕು ಬೇಳೆನೂ ಮಾಡ್ಬೋದು ಸರ್ ಇಲ್ಲಾಂದ್ರೆ ಮೂರು ಬಾಳೆ ಕಂಟಿನ್ಯೂ ಮಾಡ್ಬೋದು ಅದರಲ್ಲಿ ಟಮಾಟೋಲಿ ಮೂರುವರೆ ಎಕರೆಗೂ ಟೊಮಾಟೊ ಮಾಡಿದೆ ಸರ್ ಹ್ಞೂ ಒಂದು ಮುನ್ನೂರು ಮುನ್ನೂರೈದು ರೂಪಾಯಿ ಹಂಗೆ ಹೋಗಿ ಒಳ್ಳೆ ಒಂದು ಹದಿನೆಂಟು ಲಕ್ಷ ರೂಪಾಯಿ ಸಿಕ್ಕಿತ್ತು ಸರ್ ಹ್ಞೂ ಆ ಖರ್ಚು ಗಿರ್ಚು ಎಲ್ಲ ಹೋದ್ರು ನಾನು ನನ್ನ ಜೀವನದಲ್ಲಿ ಏನು ಕನಸಿತ್ತು ಆ ಕನಸನ್ನದು ಒಂದು ಮನೆ ಅಂತ ಆ ದುಡ್ಡಲ್ಲಿ ಕಟ್ಕೊಂಡೆ ಸರ್ ಹ್ಞೂ ಅದು ಚೆನ್ನಾಗಿ ನನ್ನ ಜೀವನದಲ್ಲಿ ಒಂದು ದೊಡ್ಡ ತಿರು ಅದು ಮಾಡಿದ ಮೇಲೆ ಅದು ಟೊಮಟ ಎಲ್ಲ ಆಯಿತು ಸರ್ ಮನೆಯೋ ಹಂತಕ್ಕೆ ಬಂತು ಏನೋ ಎಲ್ಲ ಆಯಿತು ಇನ್ನು ಗ್ರೂಪ್ ಪ್ರೈಸ್ ಸ್ವಲ್ಪ ಹಿಂಸೆ ಆಯ್ತಿತ್ತು ದುಡ್ಡು ಬೇಕಲ್ಲ ಬೇಕಲ್ಲ ಆವಾಗ ಇನ್ನು ಲಾಸ್ಟ್ ದಿನ ಟೊಮೊಟೊ ಇತ್ತು ಸರ್ ಒಂದು ಇಪ್ಪತ್ತು ಬಾಗ್ಸಿದ್ದು ನಂದೇ ಗೂರ್ಸಾಟೋ ಆಟೋ ನಂದೇ ಇತ್ತಲ್ಲ ಸರ್ ತಕ್ಕೊಯ್ತಿದ್ದೀ ಅಲ್ಲಿ ಯಾರೋ ನರ್ಸರಿ ಹತ್ರ ಪೈರೆಲ್ಲನೂ ದೊಡ್ಡದಾಗ ಬೆಳೆದ್ಬಿಟ್ಟು ಈ ಸಾಂಬಾರು ಸಾವಂತಾನೆ ಈಚಕ್ಕೆ ತಂದು ಓದರ್ತಿದ್ರು ಸರ್ ಆ ನಾನೇನು ಇಟ್ಕತಿನಿ ಅಂತ ಹೇಳಿ ಅವ್ರಿಗೊಂದು ಇದು ಮನವರ್ಕ ಮಾಡಿಬಿಟ್ಟು ಅವ್ರಿಗೊಂದು ಸುಮ್ಮನೆ ಏನೋ ಒಂದು ಪುಟ್ಟ ಕಾಣಿಕೆ ಕೊಟ್ಬಿಟ್ಟು ಇದು ನೀರು ಇಟ್ಟು ಮಡಗಿರಿ ನನ್ನ ತಕ್ಕೊಯ್ತಿನಿ ಅಂತ ಹೇಳಿ ಅದನ್ನು ಬಂದು ಅಲ್ಲಿ ಇನ್ನೂ ಆಳುಗಳಿದ್ರು ಸರ್ ಅವರು ಸ್ವಲ್ಪ ಕಡ್ಡಿ ಎಲ್ಲ ಕೂದ್ಬಿಡಿಯಪ್ಪ ಹಿಂಗೆ ಆಗಿದೆ ಅವರು ಅಂತ ಹೇಳಿದ್ಕ ಅವರು ಒಂದು ಎಕರೆ ರೆಡಿ ಮಾಡಿ ಬಿಟ್ರು ಸಹ ಎರಡು ದಿನಕ್ಕೆ ಅದು ಅದನ್ನ ಎರಡು ದಿನ ಮೂರು ದಿನ ಆದಮೇಲೆ ಅದನ್ನ ಪೈರು ತಂದು ನಾಟಿ ಮಾಡಿದೆ ಸರ್ ಸಾಂಬಾರಿಸುತ್ತೆ ಸಾಂಬಾರ್ಸ ಅಂತೆ ಅದು ಅದು ಸುಮ್ಮ ಉದ್ದ ಬೆಳೆದಿರೋದ್ರಿಂದ ಸ್ವಲ್ಪ ಟೈಮ್ ಹಿಡಿತು ಸ ಆಮೇಲೆ ಅದಕ್ಕೆಲ್ಲ ಸ್ವಲ್ಪ ರಿಸ್ಕ್ ತಕ್ಕದ್ದು ಅಂದ್ರೆ ಪೈರು ನೆಟ್ಟ ಮೇಲೆ ಮೇನ್ ಏನಂದ್ರೆ ಸ ಮಗು ಯಾವ ರೀತಿ ನೋಡ್ತೀವಿ ಆ ರೀತಿ ನೋಡ್ಬೇಕು ಅದನ್ನ ಯಾವುದೇ ಪೈರು ನೆಟ್ಟರು ನಮ್ಮ ಮಗಿಗಿಂತೂ ಸೂಕ್ಷ್ಮಸ ಪೈರು ಮಗು ಸ್ವಲ್ಪ ಲೇಟಾದರೂ ಏನಾದರೂ ತಡ್ಕತ್ತ ಆದ್ರೆ ಅದು ಆ ಪೈರು ಇದೆಯಲ್ಲ ಅದು ತುಂಬ ಯಾವುದೇ ಆಗಲಿ ತರಕಾರಿ ಅಂದ ಮೇಲೆ ಅದು ಭಾರಿ ಸೂಕ್ಷ್ಮ ಆವಾಗೇನು ಅದು ಮಗು ರೀತಿಯೇ ಸಾಕ್ಬೇಕು ಸ ಅತಿ ನೀರು ಜಾಸ್ತಿ ಆದರೂ ಶೀತಾದರೂ ಕೊಳ್ತೋಗ್ಬಿಡುತ್ತ ಅತಿ ನೀರು ಕಡಿಮೆ ಆದರೂ ಹಿಂಸ ಆಯ್ತು ಅದೊಂದು ಲೆಕ್ಕದಲ್ಲಿ ಸಾಕಿ ಫಸ್ಟು ತಾಯಿ ಅದಲ್ಲಿ ಕುಡಿಸ್ತಲ್ಲ ಹಂಗೆ ಸ್ವಲ್ಪ ಲೈಟಾಗಿ ಕೊಟ್ಟು ಆಮೇಲೆ ಸರಿ ಆಮೇಲೆ ರಾಗಿ ಹಿಟ್ಟು ಅದೇ ಸರಿ ರಾಗಿ ಹಿಟ್ಟು ಏನೋ ಮಾಡಿ ತಿನ್ನಿಸಿ ಅದನ್ನ ನಿಧಾನಕ್ಕೆ ಡೆವಲಪ್ ಮಾಡ್ಬೇಕು ಸರ್ ಒತ್ತ ಏಕ ಅದಕ್ಕೆ ನಾವು ಊಟನೇ ಕೊಟ್ಬಿಟ್ರೆ ಅದು ಏನಾರು ಒಂದಾಗಿ ಹೋಗ್ಬಿಡ್ತ ಸರ್ ಹಂಗಾಗಿ ಅದ ನಿಧಾನಕ್ಕೆ ಸಾಕ್ತಿ ಸ ಒಳ್ಳೆ ರೇಟ್ ಸಿಕ್ತ ಸರ್ ಆವತ್ತಿನ ದಿನಕ್ಕೆ ಹದಿನೇಳು ರೂಪಾಯಿ ರೈಟು ಒಂದು ಹತ್ತು ಟನ್ ಕಾಯಿ ಸಿಕ್ಕಿತ್ತು ಸರ್ ಒಂದು ಲಕ್ಷ ಎಪ್ಪ ಸಾವಿರ ಬಣ್ಣ ಗಿಣ್ಣ ಎಲ್ಲ ಒಡಸ್ಕೊಂಡೆ ಸಹ ಮನೆಯಾಗ ಗ್ರೂಪ್ ರೋಶನ ಬಣ್ಣ ಹೊಡೆಸ್ಕೊಂಡೆ ಇನ್ನು ಗ್ರೂಪ್ ಪ್ರಯಾಸಕ್ಕೆ ದುಡ್ಡು ಬೇಕು ಆ ಇನ್ನೊಂದು ಎಕ್ರೆಯಲ್ಲಿ ಸಿಹಿ ಗುಂಬಳ ಮಾಡಿದೆ ಸಿಹುಂಬ ಸಿಹಿ ಗುಂಬಳ ಒಂದು ಅರವತ್ತು ಸಾವಿರ ರೂಪಾಯಿ ಸಿಕ್ತು ಸ ಅದು ಗ್ರೂಪ್ ಪ್ರಯಾಸ ಮಾಡಿಕೊಡ್ತು ಮುಂದಕ್ಕೆ ಆಯ್ತಾ ಬೂದ್ ಗುಂಬಳಕಾಯಿ ಸಿಹಿ ಗುಂಬಳ ಮಾಡಿದೆ ಸಹ ಸಿಹಿ ಹಂಗಾಗಿ ಏನು ನಮ್ಮ ವ್ಯವಸಾಯದಲ್ಲಿ ನನ್ಗೆ ತುಂಬಾ ಕೈ ಹಿಡಿದು ಹಾಗಾಗಿ ನಾನು ಅದಾದ ಮೇಲೆ ಪುನಃ ಮತ್ತೆ 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 ಇನ್ನೂ ಒಂದು ಎರಡು ಪುನಃ ಇನ್ನೊಂದು ಸಾರಿ ಒಂದು ಒಂದೆರಡು ಎಕರೆ ಟೊಮೊಟೊ ಮಾಡಿದೆ ಸರ್ ಆವಾಗ ಒಂದು ಆರು ಲಕ್ಷ ಸಿಕ್ಕಿತ್ತು ಅದರಲ್ಲಿ ಜಮೀನು ಸರ್ ಸೈಟ್ ತಕ್ಕಂದೆ ಮನ ಮನೂ ಆಯಿತು ಹಿಂಗೆ ಒಂದು ಹಂತ ಹಂತವಾಗಿ ನಾವು ಯಾವುದೇ ಬೆಳೆನ ಇವತ್ತಿನವರೆಗೂ ನಾನು ಕೈ ಬಿಟ್ಟಿಲ್ಲ ಸರ್ ನಾನು ತಾವು ಬೇರೆಯವ್ರು ಆಡೋಂಗ ನಮ್ಮ ತಾಮೂ ಇಲ್ಲ ಏನಿಲ್ಲ ಏನಿರಬೇಕು ಅದು ನಮ್ಗೆ ಈಗ ಒಂದು ಲಕ್ಷ ರೂಪಾಯಿ ಲಾಭ ಬಂದ್ರೆ ಎರಡು ಲಕ್ಷ ರೂಪಾಯಿ ಲಾಭ ಬಂದ್ರೆ ಅದರಲ್ಲಿ ಒಂದು ಐದು ಸಾವಿರನ ಬೋನಸ್ ಅಂತ ಅವರು ಒಂದಿನ ಖುಷಿಯಾಗಿರ್ಬೇಕು ಯಾರಿಗೆ ಅದು ನಮ್ಮನ್ನು ಜಮೀನಲ್ಲಿ ಮಾಡ್ತಲ್ಲ ಅವರು ವರ್ಷಕ್ಕೆ ಎರಡು ಸರ್ತಿ ಬಟ್ಟೆ ಕೊಡ್ತೀನಿ ಸರ್ ನಾನೇನು ಊಟ ಮಾಡ್ತೀನಿ ಅದೇ ಊಟ ಅವ್ರಿಗೂ ಕೊಡ್ತೀನಿ ನಾವು ಸಣ್ಣ ಅಕ್ಕಿ ಊಟ ಮಾಡೋ ಸಣ್ಣ ಅಕ್ಕಿ ಅಥವಾ ನಮ್ಮ ದೀಪಾವಳಿ ಅಕ್ಕಿ ಕೊಟ್ಟರೆ ನಾವು ದಪ್ಪ ಅಕ್ಕಿ ಊಟ ಮಾಡಿದ್ರೆ ಅವ್ರಿಗೂ ಅದೇ ನಾವು ಇಡ್ಲಿ ತಿಂದ್ರೆ ಅವ್ರಿಗೂ ಅದೇ ನಾವು ಏನು ತಿಂತೀವಿ ಅವರು ವರ್ಷಕ್ಕೆ ಎರಡು ಸರ್ತಿ ಗೌರಿ ಹಬ್ಬ ಶಿವರಾತ್ರಿ ಕೊಡೋದರಿಂದ ನಮ್ಮಪ್ಪ ಇದು ನಮ್ಮ ತಂದೆ ತಾಯಿನೂ ನಮ್ಮನ್ನ ಇಷ್ಟು ಮಟ್ಟ ಮಾಡೋಲ್ಲ ಅಂತ ಹೇಳಿ ಅವರೇ ಒಂದೊಂದು ಸರ್ತಿ ಕಣ್ಣೀರು ಕಚ್ಕತಾರ ಸ ಅಷ್ಟು ನಾವು ಅವ್ರಿಗೆ ಯಾವುದೇ ರೀತಿ ಇದ್ದೀವಿ ಭೂಮಿ ತಾಯಿನೂ ಯಾವುದೇ ರೀತಿದಾಳ ಆ ಬರೋ ಹೆಣ್ಮಕ್ಳು ಅಷ್ಟೇ ಚೆನ್ನಾಗಿ ಈವರೆಗೆ ಏನೇನು ತರಕಾರಿ ಬೆಳೆದಿದಿರಿ ಎಲ್ಲ ಸಹ ಇದು ಹೂಕೋಸಿನಿಂದ ಹಿಡ್ದು ಹೀರಕಾಯಿ ಪಡ್ಲಕಾಯಿ ಸೋರೆಕಾಯಿ ಮತ್ತು ಕಲ್ಲಂಗಡಿ ಸಾವಂತಕಾಯಿ ಬೀನಿಸು ಲಾಂಗ್ ಬೀನೀಸು ಎಲ್ಲ ಮಾಡಿದ್ದೀವಿ ಸರ್ ತರಕಾರಿ ಟೊಮೊಟೊ ಇಂಥದ್ದು ಬೆಳೆದಿಲ್ಲ ಅನ್ನೋಂಗಿಲ್ಲ ನೀವು ಅನ್ನಂಗಿಲ್ಲ ಸ ನಾನು ಈಗ ಬಂದು ಆಲ್ರೆಡಿ ಒಂದು ಹದಿನೈದರಿಂದ ಹದಿನಾರು ಹದಿನೇಳು ಹದಿನೆಂಟು ವರ್ಷ ಆಯ್ತು ಸರ್ ತರಕಾರಿ ಬಂದು ಆವತ್ತಿಂದು ನಾನು ಸರ್ ಸುಮಾರು ದಿನ ಆಟೋ ಎಲ್ಲ ಓಡಿಸ್ತೀವಿ ಮೂರರಿಂದ ನಾಲ್ಕರಿಂದ ವರ್ಷದಿಂದ ಓಡಿಸ್ತಾ ಇಲ್ಲ ಸರ್ ಆಟೋ ಇಟ್ಕೊಂಡಿದ್ದೀರಿ ಇಟ್ಕೊಂಡಿರಿ ಮನೆ ಮುಂದೆ ಐತೆ ಅದೇ ನನ್ನ ದೇವರು ಏನಿಲ್ಲ ಏನಿಲ್ಲ ಅನ್ನೋದಕ್ಕಿಂತ ಏನು ನನಗೆ ಬೇಕಿತ್ತು ಅದೆಲ್ಲ ಕೊಡ್ತು ಅದಕ್ಕೆ ತಕ್ಕವಾಗಿ ಭೂಮಿ ತಾಯಿ ಇಡೋ ಸರ್ ನಾವು ಮನೆ ಜಮೀನಿಗೆ ಹೋದ್ರೆ ಸಹ ಅದು ದಿನ ಒಂದು ಸಾರಿ ಬೆಳಗ್ಗೆ ಸಾಯಂಕಾಲ ಹೋಗಲೇಬೇಕು ಸರ್ ಅದು ಹೋಗಿ ಅದು ಏನು ಅದು ವಿಚಾರ ಏನು ಅಂತ ವಿಚಾರಿಸಿ ಅದು ನಮ್ಮಾಗ ಏನಂತಂದ್ರೆ ಫಸ್ಟು ತೆಕ್ರೆ ಕೊಡೋದು ನಾವು ಹೋದ ತಕ್ಷಣ ನಮ್ಗೆ ನನಗೆ ಈ ಥರ ನೀರು ಬೇಕು ಆ ಭೂಮಿ ನನಗೆ ಇದು ಗೊಬ್ಬರ ಬೇಕು ನಾಳ ನನಗೆ ತುಂಬ ತೊಂದರೆ ಆಗಿದೆ ಮೈ ಮೈಕೈ ಎಲ್ಲ ಇದೆ ಮತ್ತು ಹುಳ ಬಂದು ತಿಂತಾವ ನಂಗೆ ಔಷಧಿ ಕೊಡು ಈ ಥರ ಎಲ್ಲ ಹೇಳ್ತದೆ ನಿಮ್ಮ ಹತ್ರ ನಮ್ಮ ನನ್ನ ಜೊತಲ್ಲಿ ನನಗೆ ಬೇರೆಯವ್ರಿಗೇನಂತ ಗೊತ್ತಿಲ್ಲ ನನ್ನ ಜೊತಲ್ಲಂತೂ ಅದು ಸಂಬಂಧ ಆಗ್ಬಿಟ್ಟದ ಸ ಅವರೇ ಸಾಮಾನ್ಯವಾಗಿ ತರಕಾರಿ ಅನ್ನೋದು ಜೂಜಿನ ಬೆಳೆ ಇದನ್ನು ಬೆಳೆದ್ರೆ ಲಾಭಕ್ಕಿಂತ ನಷ್ಟವೇ ಜಾಸ್ತಿ ಹೀಗೆ ಹೇಳ್ತಾರೆ ಎಲ್ಲರು ನಷ್ಟ ನಾವು ಮಾಡ್ಕೊಳ್ಳೋದು ಸ ಹೇಗೆ ಹೇಗೆ ಅಂದರೆ ಈಗ ನಾವು ಅದಕ್ಕೆ ತಕ್ಕೋಗಿ ಮಾಡಲ್ಲ ಈಗ ಅದು ತರಕಾರಿ ಅಂದಮೇಲೆ ಅದು ನಲವತ್ತೈದು ದಿನಕ್ಕೆ ಬೆಳೆ ಸ್ಟಾರ್ಟ್ ಆಯಿತು ಸರ್ ಯಾವುದೇ ಬೆಳೆ ಅಲ್ಲಿ ಟೊಮೊಟೊ ಬಂದ್ರೆ ಒಂದು ಎರಡರಿಂದ ಎರಡು ತಿಂಗ್ ತೊಂಬತ್ತು ದಿನಕ್ಕೆ ಸ್ಟಾರ್ಟ್ ಆಯ್ತು ಸರ್ ಬಂದು ಐವತ್ತೈದು ದಿನಕ್ಕೆ ಸ್ಟಾರ್ಟ್ ಆಯಿತಾ ಸರ್ ನಾವು ಇವತ್ತು ನೆಟ್ಬಿಟ್ಟು ಇನ್ನು ಹದಿನೈದು ದಿನಕ್ಕೂ ಅಲ್ಲಿ ಗಿಡ ನೋಡಿದ್ರೆ ಅದು ವಯಸ್ಸಾಗಿರುತ್ತೆ ಅದಕ್ಕೆ ಒಬ್ಬ ವ್ಯವಸಾಯ ಮಾಡಿದ್ರೆ ಇದಾಗಲ್ಲ ಕಿ ಅದಕ್ಕೆ ಬೇಕಾದ ಟೈಮ್ಗೆ ಅದಕ್ಕೆ ಏನು ಬೇ ಆಗ ಅದು ನಾನು ಹೇಳಲಿಲ್ಲ ಸರ್ ಆಹಾರ ಗೊಬ್ಬರ ನೀರು ಟೈಮ್ ಟೈಮಿಗೆ ಕೊಟ್ಟರೆ ಅದು ಆಗಬೇಕು ಇಲ್ಲ ಬಿಟ್ಬಿಟ್ಟು ನೀರು ಆನ್ ಮಾಡಿಬಿಟ್ಟು ನಾನು ಸಿಟಿಗೆ ಹೋಗೋದು ಅಥವಾ ನೀರು ಆನ್ ಮಾಡಿಬಿಟ್ಟು ನಾನು ಇನ್ನೊಬ್ರ ಜೊತೆ ಕಟ್ಕೊಂಡು ನಾನು ಏನೋ ಮಾಡೋದು ಒಂದು ಕೆಟ್ಟ ಚಟಗಳಿಗೆ ಹೋಗೋದು ಅಂಥದ್ದೆಲ್ಲ ಮಾಡಕ್ ಹೋದಾಗ ಇಲ್ಲಿ ನೀರು ಜಾಸ್ತಿ ಆಯ್ತಾ ಮಗುಗೆ ಶೀತ ಆಯ್ತಾ ನೆಗಡಿ ಆಯ್ತಾ ಅಲ್ಲ ಬೆಳೆ ಬೆಳೆಯೋದ್ರ ಬಗ್ಗೆ ಯಾರದ್ದು ಏನು ತಕರಾರು ಇರಲ್ಲ ಹಾ ಈಗ ರೈತರು ಎಷ್ಟೇ ಕಷ್ಟಪಟ್ಟು ಬೆಳೀತಾರೆ ಮಾರ್ಕೆಟ್ ನಮ್ಗೆ ಅಂದ್ ಅದೇ ಮೇನ್ ಬಂದಿರೋದು ಸಹ ಈಗ ನಮ್ಗೆ ರೈತನಾಗತ್ತಾಗಿರೋದು ಏನಂದ್ರ ಮೇನ್ ಮಾರ್ಕೆಟೆ ಸ ನಾವು ಮೋಸಗಾರ ಅಂದ್ರೆ ರೈತನೊಬ್ಬನ್ ಬಿಟ್ರೆ ಬೇರೆ ಯಾರೋ ಅಲ್ಲ ಸರ್ ಅಂದ್ರೆ ಮೋಸ ಹೋಗೋರು ಹೋಗೋರು ಯಾವ ರೀತಿ ಕೇಳಿ ನಮ್ಗೊಂಚೂರು ಏನಾರು ಗೊಬ್ಬರ ಡಿಮ್ಯಾಂಡ್ ಇದೆ ಅಂದ್ರೆ ಒಂದು ಇನ್ನೂರು ಮುನ್ನೂರು ರೂಪಾಯಿ ಮಡಿಕೊಂಡು ನಾವು ಇಲ್ಲಪ್ಪ ಅಷ್ಟು ಹಾಕಿ ತರಿಸ್ತೀವಿ ಅಲ್ಲಿ ತರ್ಸ್ತೀವಿ ಅಂತ ಹೇಳ್ತಾರೆ ಅಥವಾ ದಳಹಳ್ಳಿ ಮುಖಾಂತರ ಹೋದ್ರೆ ಅಲ್ಲಿ ಅಲ್ಲೆಲ್ಲ ಕಟ್ಟಾಯ್ತು ಬೆಳೆ ಬೆಳೆಯಾಕ ರೆಡಿ ಅವನ ಸರ್ ರೈತ ಈ ಮಾರ್ಕೆಟ್ನದೇ ದೊಡ್ಡ ಹೊಡೆತ ಅಲ್ಲ ನಿಮಗೆ ಈಗ ಜಾಸ್ತಿ ಒಂದೋನಿ ಎಲ್ಲೂ ಸಮಸ್ಯೆನೇ ಆಗಿಲ್ವಲ್ಲ ನಾಗ್ರೆ ಆಯ್ತದ ಏನೋ ಟೊಮೆಟೊ ಬೆಳೆದ್ರೆ ಹದಿನೆಂಟು ಲಕ್ಷ ಸರ್ ನಾವು ಎಲ್ಲ ಲೋಕಲ್ ಆಗ ಮಾರ್ಕೊತವಿ ಸರ್ ಲೋಕಲ್ ಆಗ್ರ ಈ ಪುಲ್ಲು ಹೊರಗಡೆ ಮಾಲ್ದಾಗ ಈ ಲೋಕಲ್ ಕೇರಳ ತಮಿಳ್ನಾಡು ಬತ್ತ ನಮ್ಮ ಮೈಸೂರ್ಗ ಅದರಿಂದ ಮಾಡ್ಬೋದು ಅದೇ ಪುಲ್ಲು ಇದಾದಾಗ ಈಕೆಕ್ತವು ಕೇರಳ ಸ್ಟ್ರೈಕ್ ಅಂತಾರೆ ಅವ ಅದು ತುಂಬಾ ನಷ್ಟ ಆಯ್ತಾ ಅವತ್ತಿಗೆ ಎಷ್ಟೋ ಜನ ಬೀದಿಗೆ ಇಟ್ಬಿಟ್ಟೆ ಹೋಗೋ ಮಟ್ಟ ಬಂದಿರುತ್ತೆ ಅಲ್ಲ ನಿಮಗೆ ಯಾವತ್ತೂ ಆ ಥರ ನಷ್ಟ ಆಗಲಿಲ್ಲ ನಮ್ಗೆ ಆಗಿಲ್ಲ ಸಹ ಇಳುವರಿ ತೆಗ್ದಿದ್ದೀನಿ ನಾನು ನಲವತ್ತು ಟನ್ ಹೂಕೋಸು ಬೆಳೆದಿದ್ದೆ ಈಗ ನಾವು ಟನ್ ಏಜ್ ಬೆಳೆದು ಅದರಲ್ಲಿ ಅತಿ ನೀಟಾಗಿ ಮಾಡಿ ಬೆಳೆ ಒಳ್ಳೆ ನೀಟಾಗಿ ತೆಗೆದ್ರೆ ನಮ್ಮ ಮೂವತ್ತು ರೂಪಾಯಿ ಸಿಕ್ತ ಜಾಗದಲ್ಲಿ ಹತ್ತು ರೂಪಾಯಿ ಸಿಕ್ಕಿದ್ರು ಏನು ಮೋಸ ಆಗಲ್ಲ ಸರ್ ಇಳುವರಿ ತೆಗಿಬೇಕು ಮೇನ್ ಇಳುವರಿ ಲಾಸ್ ಅಂತೂ ಯಾವತ್ತೂ ಆಗಲ್ಲ ನಾವು ಮಾಡೋದು ಸದ್ದು ಅರ್ಧಂಬರ್ಧಮಕ್ಕೆ ಈಗ ಒಂದು ಬಾಳಾಗ ಬೆಳಿತೀವಿ ಅಂದ್ಕೊಳ್ಳಿ ಬಾಳೆಹಣ್ಣು ಬೆಳೆದಿದ್ದೀವಿ ಚಿಕ್ಕ ನೇಂದ್ರ ಬೆಳೆದಿದ್ದೀವಿ ನೇಂದ್ರನ ಇದು ಪ್ಯಾರ್ಲೆಕ್ಸ್ ಮಾಡೋಕೆ ಮ ಜಮೀನಿಗೆ ಬಂದು ಕಟ್ ಮಾಡ್ಸ್ಕೊಗ್ರ ಎರಡು ಎರಡು ಟನ್ನು ಆ ಥರವಾಗೆಲ್ಲ ಮಾಡಿದ್ದು ಸೂಕೋಸ್ ಮಿಲ್ಟ್ರಿಗೆ ಹೋಯ್ತು ಸರ್ ನಮ್ಮದು ಆದರೆ ಕ್ವಾಲ್ಟಿ ಆ ಥರ ಬೆಳಿಬೇಕು ಅದು ಇನ್ನು ಬೇರೆದು ಏನು ಬರಲ್ಲ ಸ ಅಲ್ಲಿ ಅದು ಕ್ವಾಲ್ಟಿ ನಾವು ಕೊಟ್ಟಾಗ ಅಥವಾ ಇಳುವರಿ ತೆಗೆದಾಗ ರೇಟ್ ಡೌನ್ ಇದ್ದರೂ ನಾವು ಮೋಸ ಆಗಲ್ಲ ಸರ್ ಈಗ ನಮ್ಗೆ ಒಂದು ಕಮ್ಮಿ ಅಂದರೆ ಒಂದು ಲಕ್ಷ ನಲ್ವತ್ತು ಸಾವಿರ ಖರ್ಚು ಬಂದಿದ್ದು ಸರ್ ನಾನು ನಲ್ವಟ್ಟನ್ನು ಹನ್ನೆರಡು ರೂಪಾಯಲ್ಲಿ ಬೆಳೆದಿದ್ದು ತರಗುಲಿ ಎಲ್ಲ ಖರ್ಚಾಗಿ ಏಳು ಲಕ್ಷ ರೂಪಾಯಿ ಲಾಭ ಸಿಕ್ತು ನಾವೇ ಅದನ್ನ ಕರೆಕ್ಟಾಗಿ ನೋಡಿ ಮೇಲೆ ಕ್ವಾಲ್ಟಿ ಮೇನ್ ಸಹ ಕ್ವಾಲ್ಟಿ ಮೇನು ಇಳುವರಿ ತೆಗಿಬೇಕು ಇಳುವರಿನೇ ತೆಗಿದೆ ಅದೇ ನಾನು ಹೇಳಿಲ್ಲ ಸರ್ ಇವತ್ತು ಗೊಬ್ಬರ ಹಾಕೋದು ಇನ್ನೇ ದಿನಕ್ಕೆ ಹೋಗೋದು ಆವತ್ತು ನೀರು ಬಿಡೋದು ಇನ್ನೆಂಟಿನಕ್ಕೆ ಹೋಗೋದು ಆ ಥರ ಆದರೆ ಅದು ಕೈಗೆ ಸಿಕ್ಕಲ್ಲ ಸರ್ ಅಲ್ರಪ್ಪ ಎಷ್ಟೋ ಸರಿ ಐವತ್ತು ಪೈಸೆ ಟೊಮೆಟೊ ಆಗಿಬಿಡುತ್ತೆ ಆವಾಗಲೂ ಆದಾಯ ಮಾಡ್ಬೋದು ಅಂತೀರಾ ಮಾಡ್ಬೋದು ಸಹ ಈಗ ನೂರೈವತ್ತು ರೂಪಾಯಿ ಹೋದ್ರೆ ಸಹ ಐವತ್ತು ರೂಪಾಯಿ ಖರ್ಚು ಆಯ್ತಾ ನೂರು ರೂಪಾಯಿ ಉಳಿದ್ರೆ ನೀವು ಸಾವಿರ ರೈ ಬೆಳೆದ್ರೆ ಅಲ್ಲಿ ಒಂದು ಲಕ್ಷ ಬಂತು ಒಂದು ಲಕ್ಷ ಬಂದರೆ ಐವತ್ತು ಸಾವಿರ ಖರ್ಚಾರ ಐವತ್ತು ಸಾವಿರ ಉಳಿತಾ ಹಾಂ ಐವತ್ತು ಪೈಸಕ್ಕಂತ ಈಗ ಬರೋಲ್ಲ ಸ ಹಿಂದೆ ಬತ್ತಿತ್ತು ಹಾಂ ಒಂದು ರೂಪಾಯಿ ಎರಡು ರೂಪಾಯಿ ಹಿಂಗೆಲ್ಲ ಬತ್ತಿತ್ತು ಐವತ್ತು ಪೈಸೆ ಎಲ್ಲ ಈಗ ಮಿನಿಮಮ್ಮು ಕ್ರೇಟ್ ಇಪ್ಪತ್ತೆರಡು ಕೆ ಜಿ ಕ್ರೇಟು ಒಂದು ನೂರೈವತ್ತು ರೂಪಾಯಿ ನೂರು ರೂಪಾಯಿ ನಡೆದ ನಡೆದವರ್ತು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿನೂ ಆಯ್ತದ ಅದು ಒಟ್ಟಲ್ಲಿ ಇದು ತಡ್ಕೋಬೇಕು ಸ ಒಂದು ಸತಿ ಕಾಲ್ಗೂ ಎರಡುತ್ತ ಅವಾಗೆಲ್ಲ ಸ್ವಲ್ಪ ಬಟ್ಟ ಕಟ್ಗ ಔಷಧಿ ಹಾಕೊಂಡ್ ತಡ್ಕೋಬೇಕು ಕೃಷಿ ನಿರಂತರ ಹಾಗೆ ಕಲಿಕೆಯೂ ನಿರಂತರ ಆತ್ಮೀಯರೇ ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ ಹಾಗಿದ್ದರೆ ತಪ್ಪದೇ ಆಲಿಸಿ ಕೃಷಿ ದೀವಿಗೆ ಬೇಕು ಮೈಸೂರು ಬಾನುಲಿಯಲ್ಲಿ ಪ್ರತಿ ಬುಧವಾರ ಸಂಜೆ ಆರು ಐವತ್ತರ ಕೃಷಿ ರಂಗದಲ್ಲಿ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕೃಷಿ ದೀವಿಗೆ ಬೇಕು ಹೂಕೋಸ್ ಚೆನ್ನಾಗಿ ಬೆಳೆದೆ ಒಳ್ಳೆ ಕ್ವಾಲಿಟಿ ಬೆಳೆದೆ ಅಂದ್ರಲ್ಲ ಹೆಂಗೆ ಬೆಳೆದ್ರೆ ಹೇಳ್ರಪ್ಪ ಹೂಕೋಸ್ ಅದೇ ಸಪ್ ಮಾಮೂಲಿ ನರ್ಸರಿಂದ ಪೈ ತಂದು ಹಾಕಿ ನೀಟಾಗಿ ಒಂದು ಕಲಡಿ ಒಂದು ಕಲಡಿಗೆ ಮಾಡಿದು ಅದೆಲ್ಲ ನೀಟಾಗಿ ಗೊಬ್ಬರ ಎಲ್ಲ ಕೊಟ್ಟು ಔಷಧಿ ಎಲ್ಲ ಹೊಡೆದು ತಳಿ ಯಾವ್ದು ನೆನಪಿಲ್ವಾ ತಳಿ ದಾಲ್ ಅಂತ ಬರ್ತ ಸ ಅದು ಒಂಚೂರಿಂದ ತರಿಸ್ತೀನಿ ಸಹ ಅವ್ರು ಒಳ್ಳೆಯ ಕ್ವಾಲಿಟಿ ಕೊಡ್ತಾರೆ ಹಂಗಾಮು ಯಾವ ಟೈಮಲ್ಲಿ ಬೆಳೆಯೋದು ನೀವು ಹೂಕೋಸ್ನ ಸರ್ ಎನಿ ಟೈಮ್ ಬೆಳಬೋದು ಈಗಲೂ ನಲ್ವತ್ತೆಂಟು ರೂಪಾಯಿಂಗ್ ಕೊಟ್ಟು ಸರ್ ನಮ್ಮ ಹಳ್ಳಿಂದು ಸ್ವಲ್ಪ ಹಾಕ್ಸಿದೆ ಒಂದು ಹನ್ನೆರಡು ಸಾವಿರ ಇಳುವರಿ ಕಮ್ಮಿ ಒಂದು ಎಂಟು ಟನ್ ಬಂದಿತ್ತು ಸರ್ ಒಂದು ಹನ್ನೆರಡು ಸಾವಿರ ರೂಪಾಯಿ ಸ್ವಲ್ಪ ಬೇಸ್ಕಲೆಲ್ಲ ಇದಾಗಿ ಹಾಗಾಗಿ ಎನಿ ಟೈಮ್ ಯಾವ ಟೈಮ್ ಬೇಕಲ್ಲ ಮಾಡ್ಬೋದು ಸರ್ ಅದು ಒಂದು ಟೈಮ್ಲಿ ಈ ಚಳಿಗಾಲ ಇರೋ ಟೈಮ್ಲಿ ಒಳ್ಳೆ ಇಳುವರಿ ಬತ್ತ ಸರ್ ಈ ಟೈಮ್ಲಿ ಮಳೆಲಿ ಸ್ವಲ್ಪ ಜಾಸ್ತಿ ಮಳೆ ಕೊಳೀತ್ತ ಅಥವಾ ಬೇಸ್ಕಾಲ ಮಾಡೋದ್ರೆ ಸ್ವಲ್ಪ ಸ್ಪೈರ್ಸ್ ಆಯಿತ ಅಂದರೆ ರೇಟ್ ಸಿಕ್ಕುತ್ತ ಸರ್ ಇವಾಗ ಅಂಥ ಟೈಮ್ ಆವಾಗ ನೋಡಿ ಈಗ ಮಾವನ ಆರನೇ ತಿಂಗಳು ಶುರುವಾದ್ರೆ ಮಾವನಿ ಟೈಮು ಈ ಕಾಯಿಯನ್ನ ಪದಾರ್ಥಕ್ಕೆಲ್ಲ ಪೂಜಿ ಹೊಡೀತ ಸರ್ ಇದು ಆರನೇ ತಿಂಗಳು ಊಜಿ ಶುರುವಾದ್ರೆ ಹತ್ತನೇ ತಿಂಗಳು ಎಂಟು ಗಂಟೆ ಇರುತ್ತೆ ಸರ್ ಇದು ಹತ್ತನೇ ತಿಂಗಳು ಹತ್ತು ಹತ್ತರ ಗಂಟು ಇದು ಊಜಿ ಇರುತ್ತೆ ಈ ಟೈಮ್ ಇಳುವರಿ ಬರೀತಾ ಸರ್ ನಾವು ಹೇಳ್ಬೇಕು ಅಂತ ನಿರೀಕ್ಷೆವಾಗಿ ಕಾಯಿ ಬರುತ್ತಾ ಎರಡು ಟನ್ಸ್ ಕುಯ್ಯೋ ಜಾಗದಲ್ಲಿ ಐನೂರು ಕೆ ಜಿ ಸಿಕ್ಕುತ್ತಾ ಹಂಗಾಗಿ ನಾವು ಇಂಥ ಟೈಮ್ಗಳಲ್ಲಿ ಅಂಥದ್ದೆಲ್ಲ ಮಾಡೋದೆಲ್ಲ ಸಹ ಭೂಮಿನೇ ಸ್ವಲ್ಪ ಒಂದೆರಡು ತಿಂಗಳು ಮುಂದಕ್ಕೆ ಬಿಡ್ತೀವಿ ರೆಸ್ಟ್ ಮಾಡಿಬಿಡ್ತೀವಿ ರೆಸ್ಟ್ ಮಾಡಿಬಿಡ್ತೀವಿ ಇದು ಚೆನ್ನಾಗಿ ಅನುಭವ ಬಂದ್ಬಿಡ್ತು ಸೀಗೆಲ್ಲ ಏನೇ ಮಾಡಿದ್ರು ಒಳ್ಳೆ ಅನುಭವ ಬಂದ್ಬಿಟ್ಟಿದೆ ಈಗ ಇದು ಈ ಟೈಮ್ಗೆ ನಿಲ್ಲಿಸೇ ಬಿಡೋದು ಸರಿ ಈ ಟೈಮ್ಗೆ ಇದು ಮಾಡಿದ್ರೆ ಸರಿ ಈ ಟೈಮ್ಲಿ ಅದು ಲಾಂಗ್ ಬೀನಿಸ್ ಮಾಡ್ಬೋದು ಹುಳ ಬರಲ್ಲ ಜಾಸ್ತಿ ಲಾಂಗ್ ಬೀನಿಸ್ ಮಾಡ್ಬೋದು ಟೊಮೊಟೊ ಮಾಡ್ಬೋದು ಈ ಟೈಮಲ್ಲಿ ಅಲ್ಲೆಲ್ಲ ಒಳ್ಳೆ ಆರಿಂದ ಒಂಬತ್ತು ತಿಂಗ್ಳು ಕಳೀತಾ ಇದ್ದಾಗಲೇ ನಾವು ಪಡ್ಲಕಾಯಿ ಮಾಡಿದ್ದೀವಿ ಸರ್ ನೋಡಿ ಇವಾಗ ಒಂದು ಎಕರೆ ಹತ್ತು ಗುಂಟೆಗೆ ಐವತ್ತೈವತ್ತೈದು ಟನ್ ಪಡ್ಲಕಾಯಿ ಕೂದಿದೆ ಚೋಟು ಪಡ್ಲಕಾಯಿ ಹಾಂ ಮಾಮೂಲಿ ಚಿಕ್ಕದು ಸಾಲ್ಟು ಇಷ್ಟೇ ಇವ್ ಪಡ್ಲಕಾಯಿ ಆಮೇಲೆ ಸೋರೆಕಾಯಿ ಕುದಿ ಅದು ಒಂದು ಐವತ್ತು ಟನ್ ಕುದಿ ಕೇರಳಕ್ಕೆ ಕೇಳಲಕ್ ಸರ್ ಎಲ್ಲ ಡಿಸ್ಪ್ಯೂಟ್ ಆಯ್ತ ಏನು ತೊಂದ್ರೆ ಇಲ್ಲ ಅದು ಹತ್ತು ರೂಪಾಯಿ ಆಗ್ಬಹುದು ಅದ ಇಪ್ಪತ್ತಾಗ್ಬೋದು ಮೂವತ್ತ ಅವತ್ತಂದು ಅವತ್ತು ಆಯ್ತ ಸ ಈ ಬಳ್ಳಿ ತರಕಾರಿ ಬೆಳೆಗಳನ್ನ ಬಹಳಷ್ಟು ಬೆಳಿತೀರಾ ನೀವಲ್ಲ ಕುಂಬಳಕಾಯಿ ಬೆಳ್ದೆ ಅಂದ್ರೆ ಕುಂಬಳಕಾಯಿ ಬೆಳೆದು ಪಡಲಕಾಯಿ ಹೀರೆಕಾಯಿ ಅಲ್ವಾ ಈಗ ಬೆಳಿತೀರಾ ಚಪ್ರಾ ಹಾಕಿ ಬೆಳಿತೀರಾ ಚಪ್ರಾ ಹಾಕ್ಬೇಕು ಸರ್ ಚಪ್ರ ಹಾಕ್ಬೇಕು ಕಮ್ಮಿ ಅಂದ್ರೆ ಒಂದು ಆರರಿಂದ ಏಳು ಅಡಿಗ ಒಂದು ದೊಣ್ಣೆ ಹೊಡಿಬೇಕು ಸರ್ ಪೂರ್ತಿ ಎರಡು ಕಡೆ ಅಡ್ಡ ಹೊಡಿಬೇಕು ಆಮೇಲೆಲ್ಲ ದಾರ ಬಿಡ್ಬೇಕು ಅದು ಎರಡು ಲೈನ್ ದಾರ ಬಿಟ್ರೆ ಒಂದು ಲೈನ್ ಗ್ಯಾಪ್ ಬಿಡ್ಬೇಕು ಹೋಗಿ ಗ್ಯಾಪ್ ಕುಯ್ಕೊಳ್ಳೋಕೆ ಮಾಡೋದಕ್ಕೆ ಎಲ್ಲ ಎಲ್ಲ ಚಪ್ರ ಹಾಕೋದ್ರೆ ಈಚಕ್ಕೆ ಕಾಯಿ ತರೋಕೆ ಸರ್ ಅದನ್ನ ಅಲ್ಲೇ ಮಾಡಿ ಕೊಡ್ತೀವಿ ಅದು ಒಳ್ಳೆಯ ಅವ್ರಿಗೆಲ್ಲ ಸೀದಾ ಕರೆಕ್ಟಾಗಿರೋದೆ ಬೇಕು ಆದ್ದರಿಂದ ಅವ್ರಿಗೆ ಎಷ್ಟಾಗಬೇಕು ಅಷ್ಟು ಕೊಟ್ಟು ಮಾರ್ಕೆಟಿಗೆ ಕಳಿಸ್ತೀವಿ ಇನ್ನೂ ಸೆಕೆಂಡ್ ಥರ್ಡ್ ಗ್ರೇಡಲ್ಲ ಇಲ್ಲಿ ಲೋಕಲ್ ಆಗಿ ಕೊಡ್ತೀವಿ ಸರ್ ಮೂರು ಗ್ರೇಡ್ ಮಾಡ್ತೀವಿ ಫಸ್ಟ್ ಗ್ರೇಡು ಸೆಕೆಂಡ್ ಗ್ರೇಡು ಥರ್ಡ್ ಗ್ರೇಡ್ ಹಾಂ ಸರ್ ಫಸ್ಟ್ ಗ್ರೇಡೆಲ್ಲ ಒಳ್ಳೆ ಮಾಲ್ಗಳಿಗೆ ಕೊಟ್ಬಿಡ್ತೀರಿ ಕೊಟ್ಬಿಡ್ಬೇಕು ಸರ್ ಅವ್ರಿಗೆ ಅದೇ ಸರ್ ಆದರೂ ಅವ್ರದ್ದು ಒಂದಿಲ್ಲ ಕಮಿಷನ್ ಇಲ್ಲ ಏನಿಲ್ಲ ಒಂದು ಎರಡು ರೂಪಾಯಿ ಜಾಸ್ತಿ ಒಂದು ಎರಡು ಮೂರು ರೂಪಾಯಿ ಸೇರಿಸ್ಕೊಡ್ತಾರೆ ಕೊಡ್ತಾರಾ ಸರ್ ನಮ್ಗೆ ಲಾಭ ಇರ್ತದೆ ಅದರಲ್ಲಿ ಇಲ್ಲಿ ಎರಡು ರೂಪಾಯಿ ಕಮಿಷನ್ ಹೋಗಿರ್ತೀವಿ ಇಪ್ಪತ್ತು ರೂಪಾಯಿ ಇದ್ರೆ ಎರಡು ರೂಪಾಯಿ ಕಮಿಷನ್ ಹೋಗಿರ್ತ ಅಲ್ಲಿ ಎರಡು ರೂಪಾಯಿ ಜಾಸ್ತಿ ಕೊಟ್ಟಾಗ ನಮಗೊಂದು ಐದು ರೂಪಾಯಿ ಜಿಗೆ ಸಿಕ್ತ ಸರ್ ಜಾಸ್ತಿ ಕೊಟ್ಟರು ಏನು ತೊಂದರೆ ಏನಿಲ್ಲ ಸರ್ ಚಪ್ರ ಹಾಕ್ತಿರಲ್ಲ ಅದನ್ನು ಒಂದು ಎರಡು ಮೂರು ಬೆಳೆಗೆ ಬಳಸ್ಕೋಬೋದಾ ಅಥವಾ ಸರ್ ನಾನು ಈ ಲಾಂಗ್ ಬಿನಿಷ್ ಮಾಡಿದೆ ಅದೇ ಚಪ್ರಾಗ ನಲ್ವತ್ತು ಕೆ ಜಿ ಖರೀದಾರ ಬಿಟ್ಟಿದೆ ಅಷ್ಟೇ ಕಮ್ಮಿ ಖರ್ಚಲ್ಲಿ ಒಂದು ಎಕರೆ ಹತ್ಕೊಂಡಾಗ ಒಂದು ಮೂವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದೆ ಒಂದು ಐವತ್ತೈದು ಟನ್ ಪಾಡ್ಲಕಾಯಿ ಬೆಳಗ್ಗೆ ಸರ್ ಆಮೇಲೆ ಅದು ಗಿಡ ಬಳ್ಳಿ ಸ್ಟಾರ್ಟ್ ಆಗಿ ಕಾಯಿ ಸ್ಟಾರ್ಟ್ ಆದ್ಮೇಲೆ ಖರ್ಚು ಜಾಸ್ತಿ ಬಂತ ಸರ್ ಈಗ ಆಳ್ಗಳ ಕುಯ್ಯೋರು ಟ್ರಾನ್ಸ್ಪೋರ್ಟ್ ಖರ್ಚು ಮತ್ತು ಕಮಿಷನು ಇಂಥದೆಲ್ಲ ಬತ್ತ ಸರ್ ನಮ್ಗೆ ಒಂದು ಹದಿನೈದು ರೂಪಾಯಿ ಮೇಲೆ ಸಿಕ್ಕಿದ್ರೆ ಇಳುವರಿ ಬಂದು ವರ್ಕೌಟ್ ಆಯ್ತಾ ಸರ್ ಕುಂಬಳಕಾಯಿ ಹೆಂಗೆ ಬೆಳೆದ್ರಿ ಮಾಮೂಲಿ ಸರ್ ಅದಕ್ಕೆ ಮಾಮೂಲಿ ಬೀಜ ಅದೋ ಖರ್ಚು ಜಾಸ್ತಿ ಬರೋಲ್ಲ ಸರ್ ತುಂಬ ಈಜಿ ಅಂದರೆ ಕುಂಬಳ ಬೆಳೆನೆ ಹೌದಾ ಹಾಂ ಸೀಟ್ ಹಾಕಿದ್ರೆ ಒಂದು ಮೂರು ಬೆಳೆ ಮಾಡಾದ್ಮೇಲೆ ಹಾಕ್ತಿವಿ ಸರ್ ಅದು ಫಸ್ಟ್ನೇ ಬೆಳಗ್ಗೆ ಹಾಕಿದ್ರೆ ತುಂಬ ಹುಡ್ಕೊಂಡು ಜಾಸ್ತಿ ಇಳುವರಿ ಬರಲ್ಲ ಆವಾಗ ಹಾಕಿದಾಗ ಅದು ಲಾಸ್ಟ್ ಬೆಡ್ಗೆ ಹಾಕಿದಾಗ ಒಂದು ಅದವಾಗಿ ಎಂಬು ಬತ್ತದ ಅದ್ರಲ್ಲಿ ಏಳುವರಿ ಅಲ್ಲ ನೀವು ಹೇಳಿದ ಅರ್ಥ ಇಲ್ಲ ನನಗೆ ಅದೇ ಸಾರಿ ಮಲ್ಚಿಂಗ್ ಸೀಟ್ ಹಾಕ್ತೀವಲ್ಲ ಫಸ್ಟ್ ಎರಡು ಬೆಳೆ ಬೆಳಕೀವಿ ಏನು ಬೆಳಿತೀರಿ ಫಸ್ಟ್ ಏನಾರು ಒಂದು ಬೀನ್ ಇಸೋ ಅಥವಾ ಲಾಂಗ್ ಬೀನ್ ಇಸೋ ಅಥವಾ ಏನಾರು ಅದರಲ್ಲಿ ಬೆಳಿತೀವಿ ಆಮೇಲೆ ಮೂರನೇ ಅಂತ ಬಂದಿರ್ತಲ್ಲ ಮೂರನೇ ಅಂತ ಅವಾಗ ಎಳವನ್ ಅಂತ ಬರ್ತದ ಅದಾಕ್ತಿವಿ ಕುಂಬಳ ಹಾಕ್ತಿವಿ ಇಂಥವೆಲ್ಲ ಹಾಕತ್ತೀವಿ ಸರ್ ಅಂದ್ರೆ ಫಸ್ಟ್ ಕುಂಬಳ ಬೆಳೆಯಕ್ ಹೋಗಲ್ಲ ಮಲ್ಚಿಂಗ್ ಶೀಟ್ ಹಾಕ್ತಾರೆ ಒಂದ್ಸರಿ ಮಲ್ಚಿಂಗ್ ಶೀಟ್ ಹಾಕೋ ಮೂರ್ ಬೆಳೆ ತಗ ಮೂರಿಂದ ಐದು ಬೆಳೆ ಬೆಳಿಬೋದು ಸರ್ ನಾವು ಹೆಂಗ್ ಇಟ್ಕತ್ತೀವಿ ಹಂಗ ಹೌದು ನಾವ್ ಐದು ಬೆಳೆದೇ ಬೆಳಿತೀವಿ ಸರ್ ಐದು ಬೆಳೆ ಹಾಕ್ರಿಂದ ಐದು ಮಾಡೇ ಮಾಡ್ತೀವಿ ಹೇಳಿ ಯಾವ ಯಾವ್ದು ಐದು ಬೆಳೆ ಅಂದ್ರೆ ಅದೇ ಮಾಮೂಲಿ ಫಸ್ಟ್ ಸಾಂಬಾರ್ಸ್ ಅಂತ ಮಾಡ್ತೀವಿ ಸರ್ ಎರಡನೇದು ಲಾಂಗ್ ಬಿನಿಸೋ ಅಥವಾ ಚೊಟ್ಟ ಏನಾರ ಮಾಡ್ತೀವಿ ಆಮೇಲೆ ಪಡ್ಲನ ಸೋರನ ಒಯ್ತೀವಿ ಫೈನಲ್ಗ ಅಥವಾ ಎಳವನು ಇಲ್ಲ ಅಂದ್ರ ಸಿಹಿ ಗುಂಬಳ ಅಂದ್ರೆ ಒಂದು ವರ್ಷ ಪೂರ್ತಿ ಶೀಟ್ ಇಟ್ಕೊಂಡಿರ್ತೀವಿ ಇಲ್ಲ ಸಹ ಎರಡು ವರ್ಷನೂ ಆದ್ರೂ ಆಗ್ಬಿಡುತ್ತಾ ಚೆನ್ನಾಗಿ ಇಟ್ಕೊಂಡ್ರ ಅಂದ್ರೆ ಫ್ರಸ್ಟ್ ನಾವು ಮಾಡ್ತೀವಿ ಸರ್ ಅದಕ್ಕೆ ಏನ್ ಮಾಡ್ತೀವಿ ಅಂದ್ರ ಒಂದ್ ಎಕ್ರೆಗ ಕಮ್ಮಿ ಅಂದ್ರ ಒಂದ್ ಐದರಿಂದ ಕೊಟ್ಟಿಗೆ ಗೊಬ್ಬರ ಹಾಕ್ತಿವಿ ಅದಕ್ಕೆ ಬೇವು ಹಾಕ್ತಿವಿ ಎಲ್ಲಾನು ಮಾಡಿ ಒಂದು ಲಕ್ಷ ರೂಪಾಯಿ ಸ್ಟಾರ್ಟಿಂಗೇ ಖರ್ಚು ಮಾಡ್ತೀವಿ ಸರ್ ಮಣ್ಣಿಗೆ ಮಣ್ಣಿಗೆ ನಾವೇನು ಮಾಡೋಕ್ಕೂ ಮುಂಚೆನೇ ಅದಕ್ಕೆಲ್ಲ ಬೆಡ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಆಮೇಲೆ ಅದು ಅದು ಏನು ಮೇನ್ ಅಂದ್ರೆ ಕೊಟ್ಟಿಗೆ ಗೊಬ್ಬರನೇ ಸರ್ ಅಲ್ವಾ ಇನ್ನು ಯಾವುದೇ ಪಟೀಲಿ ಯಾವುದೇ ಕೊಟ್ಟರು ಅದು ಅದು ಸುಮ್ಮನೆ ಸ ಪಂಚ್ ಮಾಡ್ತಾ ಇರುತ್ತೆ ಸರ್ ಅದು ಯಾವಾಗಬೇಕು ಈಗ ನಾವೇನು ಮಾಡ್ತೀವಿ ಈಗ ಪೈರ್ ನೆಟ್ಟಿ ಎಲ್ಲ ರೆಡಿ ಮಾಡ್ತೀವಿ ಇಪ್ಪತ್ತು ದಿನಕ್ಕೆ ಒಂದು ತಿಂಗಳಿಗೆ ಯಾಪಟ್ಟಿರ್ತೀವಿ ಅದು ಹಂಗೆ ಮಣ್ಣಲ್ಲಿ ಬೆರ್ತ್ ಬಿಡುತ್ತೆ ಸ ಗೊಬ್ಬರ ಎಲ್ಲ ಪುನಃ ನೀರು ಬಿಟ್ಟಾಗ ಅದು ಸರ್ ಅದರ ರಸನ ಕೊಡ್ತಾ ಇರ್ತಾ ನಾವು ಫರ್ಟಿಲೈಝರ್ ಅದೇ ಮಾಮೂಲಿ ರಾಸಾಯನಿಕ ಗೊಬ್ಬರಗಳನ್ನ ಮಧ್ಯೆ ಅದು ಚೆನ್ನಾಗಿ ಕೊಡುತ್ತೆ ಸರ್ ಮೇನ್ ನಮ್ಗೆ ಅವ್ರ ತಾಯಿನೇ ಕೊಟ್ಟಿಗೆ ಗೊಬ್ಬರ ಸ ಕೊಟ್ಟಿಗೆ ಗೊಬ್ಬರ ಹಾಕ್ಲೇಬೇಕು ಸರ್ ಕೊಟ್ಟಿಗೆ ಎಲ್ಲ ಕುರಿ ಸಾಕ್ತವ್ರ ನೀವು ಈಗೇನು ಕುರಿ ಹಾಕ್ತಿ ಕುರಿ ಮೇಯಿಸ್ತಾನೆ ಸಹ ಈಗ ಸರ್ ಈಗಲೂ ಕುರಿ ಮೇಕೆ ಮಡಗ್ತೀವಿ ನಮ್ಮ ಮನೇಲಿ ಒಬ್ಬಳು ಮಕ್ಳು ಆಗಿದ್ದಾಳೆ ಇನ್ನೊಬ್ಬ ಮಗಳು ಬಿ ಕಾಮ್ ಮಾಡ್ತಾ ಇದ್ದಾಳೆ ಸರಿ ಮನೇಲಿ ಮನೆಯವರು ಊಟ ತಿಂಡಿ ಮಾಡೋದು ನಾನೊಬ್ಬ ಇನ್ನು ಹಿಂಸ ಆದ್ರಿಂದ ಮನೆಗಾಗಷ್ಟು ಮಡಿಕೆ ಸರ್ ಇವಾಗಲೂ ನಾಟಿ ಕೋಳಿ ಕುರಿ ಎಲ್ಲ ಇದೆ ಮನೇಲಿ ಇದೆ ಹೊಸ ಅದೇ ಹಸ ಸಾಕ ಸ್ವಲ್ಪ ಹಿಂಸ ಆಯ್ತಾ ಇದೆ ಸರ್ ಯಾಕಂದ್ರೆ ಎಲ್ಲರೂ ಒಬ್ರು ಮೇಂಟೈನ್ ಮಾಡೋಕೆ ಆಯ್ತಾ ಇಲ್ಲ ಸರ್ ಆಯ್ತು ಆಯ್ತು ಕುರಿ ಗೊಬ್ಬರನೂ ಹಾಕ್ತಿರ ಮಣ್ಣಿಗೆ ಇಲ್ಲಿ ನಾನಂತೂ ಗೊಬ್ಬರ ಹಾಕದೆ ಬೆಡ್ಡೆ ಮಾಡಲ್ಲ ಸರ್ ಯಾವುದೇ ಸೀಟ್ನು ಹಾಕೋಲ್ಲ ಭೂಮಿಗಂತೂ ಒಂದು ಇಪ್ಪತ್ತೈದರಿಂದ ಮೂವತ್ತು ಟನ್ ಕೊಟ್ಟೆ ಗೊಬ್ಬರ ಕೊಟ್ಟೆ ಕೊಡ್ತೀನಿ ಸರ್ ಕೊಟ್ಟಿಗೆ ಗೊಬ್ಬರದ ಜೊತೆಗೆ ಹಸ್ರಲೆ ಗೊಬ್ಬರದ ಬೀಜ ಅಂತ ಹಸ್ರೆಲ್ಲ ಈಗ ಮಾಡಿ ಈಗ ನೋಡಿ ಈಗ ಅದೇನು ಮಾಡ್ತೀವಿ ಅಂದ್ರೆ ಸ ಈ ಮುಂಗಾರು ಮಳೆಗೆ ಸಿಕ್ಕಿದ್ರೆ ಹಸಿರೆಲ್ಲೇ ಎಲ್ಲನೂ ಈಗ ಬಿತ್ತಿ ನೋಟ್ರಿ ಒಡಿಸಿದೀವಿ ಸರ್ ಮುಂಗಾರು ಮಳೆಗೆ ಸಿಕ್ಕರೆ ಬಿತ್ತು ಬಿಡ್ತೀವಿ ಸರ್ ಲಾಸ್ಟ್ ಟೈಮ್ ಸಿಕ್ಕರೆ ಉಳಿದಕ್ಕೆ ಸಿಕ್ಕಲ್ಲ ಸರ್ ಅದು ಬೇಸಿಗೆ ಆಗ್ಬಿಡುತ್ತೆ ಹಂಗಾಗಿ ಆಲ್ರೆಡಿ ಈಗ ಒಡಿಸ್ಬಿಟ್ಟಿದೀವಿ ಸರ್ ಅದು ಹಾಕಿರ್ತೀವಿ ಅದೇ ನಮಗೆ ಫಲವತ್ತಾಗಿ ಜಾಸ್ತಿ ಚೆನ್ನಾಗಿ ಬಂದಿತ್ತು ಅಂದ್ರೆ ಕೊಟ್ಟೆ ಗೊಬ್ಬರನ ಕಮ್ಮಿ ಮಾಡ್ತೀವಿ ಅದು ಕಮ್ಮಿ ಅಂದ್ರೆ ಕೊಟ್ಟೆ ಗೊಬ್ಬರ ಜಾಸ್ತಿ ಮಾಡ್ತೀವಿ ಹನಿ ನೀರಾವರಿ ಮೂಲಕ ದ್ರವರೂಪದ ಗೊಬ್ಬರ ಕೊಡೋದು ನೀವು ಲಿಕ್ವಿಡ್ ಫರ್ಟಿಲೈಝರ್ ಸರ್ ಅದು ಫಸ್ಟ್ ಸರಿ ಹಂಗೆ ಕೊಡ್ತೀವಿ ಸರ್ ಹಾಂ ಬೇ ಅದು ಫಸ್ಟೇನೋ ಜಾಸ್ತಿ ಕೇಳಲ್ಲ ಅದು ಯಾಕಂದ್ರೆ ಫಸ್ಟೇ ಅದು ಕೊಟ್ಟೆ ಗೊಬ್ಬರ ಹಾಕಿ ಅದು ಪ್ರಿಪೇರ್ ಆಗಿರೋದ್ರಿಂದ ಭೂಮಿ ಫಸ್ಟೇ ನಿಮ್ಸವಾಗಿ ಕೇಳಲ್ಲ ಎರಡು ಸಾರಿಗೂ ಕೇಳಲ್ಲ ಮೂರನೇ ಸಾರಿಗೆ ಸ್ವಲ್ಪ ಕೇಳ್ತಿದ್ದ ಸರ್ ಮೂರನೇ ಸಾರಿ ಈಗ ಅಂದ್ರೆ ನಾವು ಬೇಕು ಅಂದ್ರೆ ಯಾರು ಕಟ್ಕೋತೀವಿ ಆ ಡ್ರಿಪ್ಪೊಬ್ರೂ ಆ ಜಾಸ್ತಿ ಅಂತ ಇದು ಮಾಡೋಕೆ ಹೋಗಲ್ಲ ಒಂದು ಅದವಾಗ ಹೊಡ್ತೀವಿ ಸೌದಾ ಹಾಂ ಈಗ ಔಷಧಿ ಸಿಕ್ಕಾಪಟ್ಟೆ ಹೊಡಿಬೇಕು ಅಂತಾರೆ ಔಷಧಿ ನೀವು ಹೆಂಗೆ ಸೌಷಧಿ ಸಿಕ್ಕಾಪಟ್ಟೆ ಏನು ಕೇಳಲ್ಲ ಸರ್ ಅದು ಅದಕ್ಕೆ ಅಂತವಾಗಿ ಏನು ಬೇಕು ಹೊಡ್ಕೊಂಡಾಗ ಅದು ಕೇಳಲ್ಲ ಔಷಧಿ ಹೊಡೆದ್ರೆ ಇವಾಗ ಬೆಳೆನೂ ಬರೋಲ್ಲ ಸರ್ ಮೊದಲು ಯಾವೆಲ್ಲ ಸಾವಯೋಗ ಮಾಡ್ತಿದ್ರು ಎಲ್ಲ ಸಾವಯೋಗದಲ್ಲೇ ಇದ್ದರು ಎಲ್ಲ ಗಿಡ ಮ ಸಣ್ಣ ಪುಟ್ಟಕ್ಕೆ ಹಾಕತ್ತಿದ್ರು ಮಾಡ್ತಿದ್ರು ಸರ್ ಇವಾಗ ಅದೆಲ್ಲ ಹೊಂದ್ಕೊಬಿಟ್ಟಿದೆ ಸರ್ ಅದಕ್ಕೆಲ್ಲ ಅಂದರೆ ಸಾವ್ಯಾಗ ನಾವು ಬರಬೇಕು ಅಂತ ಸಿಕ್ಕ ಪ್ರಯತ್ನ ಪಡ್ತೀವಿ ನಮಗೂ ಬೇಜಾರು ಅನಿಸುತ್ತ ಆದ್ರೆ ಇವತ್ತು ಹೆಂಗ್ ನಡೀತಾ ಇದ್ದಂಗೆ ನಡೀತಾ ಇ ಆದ್ರೆ ನಾವು ಅಷ್ಟೊಂದು ಉಪಯೋಗಿಸಲ್ಲ ಸ ಅದರಲ್ಲೂ ನಮ್ಗೆ ಒಳ್ಳೊಳ್ಳೆ ಗುರುಗಳದು ಇದು ನೋಡ್ತೀವಿ ಹಂಗಾಗಿ ನಾವು ಬೇವನೆಣ್ಣೆ ಇಂಥವೆಲ್ಲ ಉಪಯೋಗಿಸ್ತಾ ಇರ್ತೀವಿ ನಾವು ಎಲ್ಲ ತಿನ್ನೋದು ಊಟ ಮಾಡೋದು ಎಲ್ಲ ಮಾಡೋದ್ರಿಂದ ನಮಗೂ ಅಷ್ಟೊಂದು ಬೇಕು ಸಹ ಅವ್ರ ಅನಿವಾರ್ಯ ಒಡಿಲೇಬೇಕಾಯ್ತ ಅಂದ್ರೆ ಈಗ ಎಲ್ಲ ತಿಳ್ಕೊಂಡಿದ್ದೀರಾ ಫುಲ್ ಇದೇ ನೆಗಡಿ ನಗಡಿ ಇದಕ್ಕೇನು ತಲಾಬಾರ ಜ್ವರ ಬಂದಿರಬಹುದು ಅಂತ ಇದು ಅದು ಅಂತವಾಗಿ ಹಂತವಾಗಿ ಗೊತ್ತಾಗ್ಬಿಡದ ಸ ಅಂದ್ರೆ ಬೆಳೆನ ಮನುಷ್ಯರಿಗೆ ಚೆನ್ನಾಗಿ ಹೋಲಿಸ್ತಾ ಇದ್ದೀರಾ ನೀವು ಅಲ್ವೇ ಸಹ ಮನುಷ್ಯ ಬೆಳೆನೂ ಒಂದ್ ಸಹ ಅದು ಹೆಂಗ ಈಗ ನಮ್ಮ ಮಕ್ಕಳು ಈಗ ಅದು ಏನೇ ಹೋಲಿಸ್ಕೋಬೇಕು ಹಂಗೆ ಹೋಲಿಸ್ಕೊಂಡಾಗೆ ಅದು ಈಗ ಚಿಕ್ಕ ಮಗು ಆಯ್ತ ದೊಡ್ಡದಾಯ್ತಾಳೆ ಅವ್ರು ಮದುವೆ ಆಯ್ತದ ಹಂಗೆ ಪ್ರೆಗ್ನೆಂಟ್ ಆಯ್ತ ಬೆಳೆ ಬತ್ತಲ್ಲ ಸ ಅದೇ ರೀತಿ ಇದು ಅವ್ರಿಗೆ ಹೆಂಗ್ ಮಾಡ್ತೀವಿ ಹಂಗೆ ಮಾಡಬೇಕು ಅದನ್ನ ಹಂಗೆ ಮಾಡಿದೆ ಬೇರೆ ಬೇರೆ ಹೆಂಗೆ ಮಾಡ್ದಂಗೆ ಸಿಕ್ಕಲ್ಲ ಸರ್ ಅದು ನಮ್ಮ ಆರೋಗ್ಯ ರೀತಿಯೇ ಅದನ್ನ ನೋಡ್ಕೊಂಡಾಗಲೇ ಅದು ನಮ್ಗೆ ಇಳುವರಿ ಸಿಕ್ಕದು ಸಂತೋಷ ಹಾಂ ಈಗ ನಾಗರಾಜ್ ಅವರೇ ಸ ಭಾಳಷ್ಟು ವರ್ಷಗಳಿಂದ ತರಕಾರಿನೇ ಬೆಳೀತಾ ಇದ್ದೀನಿ ಅಲ್ವೇ ನಿಮಗೆ ಬೇರೆ ಬೆಳಿಬೇಕು ಅಂತ ಅನಿಸ್ತಿಲ್ಲ ಬೇರೆ ಬೆಳೆದಿ ಸರ್ ಕಬ್ಬೆಲ್ಲ ಬೆಳೀತಿದ್ವಲ್ಲ ಸರ್ ಅದರಲ್ಲಿ ಕಬ್ಬು ಅಂದ್ರೆ ನೋಡಿ ಸಹ ಕಬ್ಬು ಹಾಕಿದ್ರು ನಮ್ಗೆ ಕಮ್ಮಿ ಅಂದ್ರೆ ನಮ್ಮ ಕೈಗೆ ದುಡ್ಡು ಬರೋ ಗಂಟೆ ಇಪ್ಪತ್ತೆರಡು ತಿಂಗಳು ಇಪ್ಪತ್ತು ತಿಂಗಳಿಗಿಂತ ಕಮ್ಮಿ ಬರಲ್ಲ ಸರ್ ದುಡ್ಡು ಅಲ್ಲಿವರ್ಗ ಏನು ಎಲ್ಲಿ ಬಂಡವಾಳಕ್ಕ ಸಹ ನಮ್ಮ ಮನೆ ಜೀವನ ಏನು ಅಥವಾ ಒಂದು ಮದುವಾಗ ಹೋಗ್ಬೇಕು ಒಂದು ಒಂದು ಏನಾದ್ರು ಒಂದು ಕಾರ್ಯ ಮಾಡಬೇಕು ಅಂದಾಗ ಎಲ್ಲನೂ ಸಾಲದ ರೂಪಲ್ಲೇ ಮಾಡಬೇಕಾಯ್ತು ಹಂಗಾಗಿ ನಾನು ಇದಕ್ಕೆ ಆಮೇಲೆ ಇದು ನಮ್ಗೆ ಚೆನ್ನಾಗಿ ಒಂದು ಲೆವೆಲ್ಗೆ ತಂತು ಸರ್ ನಮಗೆ ಬೆಳೆ ಕೈ ಹಿಡಿದುಬಿಟ್ಟದೆ ಕೈ ಹಿಡಿದು ಬಿಟ್ಟದೆ ಸರ್ ಎರಡನೇ ವಿಚಾರ ಏನಪ್ಪ ನಾಗರಾಜ್ ಅವರೇ ಅಂದರೆ ನಿಮ್ಮ ಮನೆಗೆ ಬೇಕಾದನೆಲ್ಲ ಬೆಳ್ಕೊತಿರೋ ಕಾಳು ರಾಗಿ ಆ ಥರದ್ದೆಲ್ಲ ಮೊದಲೆಲ್ಲ ಅದೇ ಬೆಳಿತಿದ್ದು ಸಹ ಈಗ ಇದಕ್ಕೆ ಇದಾಗಿದ್ದೀವಿ ಏನೋ ಈ ಡ್ರಿಪ್ ಇರಿಗೇಷನಲ್ಲಿ ಅದೆಲ್ಲ ಹಿಂಸ ಆಯ್ತದ ಸರ್ ಅದರಿಂದ ನಾವು ಇದೇ ಮಾಡ್ತೀವಿ ನಮ್ಮ ಪಕ್ಕ ತರಕಾರಿನೇ ಮಾಡ್ತೀರಾ ಸರ್ ಇವಾಗ ಅಲ್ವಾ ಹ್ಞೂ ನಾವು ಹಿಂದೆ ಎಲ್ಲ ಮಾಡಿ ನಮ್ಗೆ ಚಿಕ್ಕ ಅನುಭವ ಇದೆ ಸರ್ ಜೋಳ ರಾಗಿ ಅಲಸಂದೆ ಬೇಸ್ಕಲಿ ಅವರ ಪ್ರತಿಯೊಂದು ಎಲ್ಲ ನಾನು ಅನುಭವದಲ್ಲಿ ಬಂದಿರೋನೇ ಕುರಿ ಮೇಯ್ಸತ್ತಾಳೋದು ದಾನ ಆಕಾರ ಎಲ್ಲರದಲ್ಲೂ ಒಡನಾಟ ಚಿಕ್ಕ ಬಟ್ಟಾಗಿ ಭಾರಿ ಹತ್ತಿರದಿಂದ ನಾನು ಸ ಈಗ ಅಲಸಂದೆ ಅವೆಲ್ಲ ಮಾಡಬೇಕು ಅಂದಾಗ ಸ ಈ ನೀರಾವರಿಲಿ ಅದು ಮಾಮೂಲಿ ಗದ್ದಾಗಿದ್ದ ಇದ್ದು ಎಲ್ಲ ನಾನು ಕೇಳ್ತೀರ ನಿಮ್ಮ ಮನೆಗೆ ಬೇಕಾದಷ್ಟೇ ನಮ್ಮ ಮನೆಗೆ ಬೇರೆದೆಲ್ಲ ಬೆಳ್ಕೊತೀ ಸದ ಈಗಲೂ ಕಡಲೆ ತೋರಿ ಗಿಡ ಹಾಕಿರ್ತೀವಿ ಒಂದು ಇಪ್ಪತ್ತು ಗಿಡ ತೋರಿ ಗಿಡ ಹಾಕಿತಿ ನಮಗೇನು ಸಾಕು ಅದು ಒಂದು ಇಪ್ಪತ್ತು ಅಲಸಂದ ಗಿಡ ಹಾಕಿದ್ದೀವಿ ಸಾಕು ಒಂದು ಇಪ್ಪತ್ತು ಮೆಣಸಿ ಗಿಡ ಹಾಕಿದ್ದೀವಿ ಸಾಕು ಅಂಥವೆಲ್ಲ ಮಾಡ್ಕತ್ತೀವಿ ಸ ಆದ್ರೆ ನಾವು ಯಥೇಚ್ಛವಾಗಿ ಬೆಳೆಯೋಕೆ ಆಗಲ್ಲ ಜಮೀನು ಖರೀದಿ ಮಾಡಿದಿರ ಸರ್ ನಮ್ಮ ಅಪ್ಪ ಒಂದು ಮೂರಿಂದ ಮೂರು ಕಾಲು ಎಕರೆ ಕೊಟ್ಟಿದ್ರು ನಾನು ಅಂತ ಒಂದೂವರೆ ಎಕರೆ ಹದಿನೈದು ಗುಂಟ ಮಾಡಿದ್ದೀನಿ ಹೆಚ್ಚುವರಿ ಮಾಡಿದ್ದೀನಿ ಒಂದು ಸೈಡ್ ತಕ್ಕಿ ಚೆನ್ನಾಗಿರೋದು ಕಟ್ಟಿದ್ರಿ ಒಂದೇ ಒಂದು ಕಟ್ಟಬೇಕ ಇಲ್ಲ ಸೇಲು ಮೇಲೂ ಮಾಡಿದ್ದೀನಿ ಕೀಳು ಮಾಡಿದಿನಿ ಇಬ್ರು ಹೆಣ್ಮಕ್ಳು ನಮ್ಗೇನು ಅವಶ್ಯಕತೆ ಇಲ್ಲ ಹೌದಾ ಹೆಣ್ಮಕ್ಳನ್ನೆಲ್ಲ ರೈತರಿಗೆ ಕೊಟ್ಟಿದ್ದೀರಾ ಅಥವಾ ಸಹ ಬೇರೆ ಬಂದರು ಸರ್ ನನಗೆ ಇಷ್ಟ ಇರಲಿಲ್ಲ ನಾನು ರೈತನಿಗೆ ಕೊಟ್ಟಿದ್ದೀನಿ ಸರ್ ಹೌದಾ ಯಾಕೆ ರೈತನಿಗೆ ಕೊಡಬೇಕು ಅನ್ನಿಸ್ತು ರೈತನ ರೈತಂತ ಮೋಸ ಇಲ್ಲ ಮೋಸ ಇಲ್ಲ ಅವ್ನಿಗೇನು ಏನು ಗೊತ್ತೇ ಇರಲ್ಲ ಆದ್ರೆ ಕೆಲವರು ಇರ್ತಾರ ಮಾಮೂಲಿ ಇದ್ದೇ ಇರುತ್ತ ಒಂದು ಪೇರು ಅನ್ನೋದು ಆದ್ರೆ ಹಂಗಾಗಿ ನನಗೆ ರೈತನೇ ಬೇಕು ಅನಿಸ್ತು ಸರ್ ನಿಮ್ಮ ಮಗಳನು ಒಪ್ಪಿಲ್ಲ ಹಾಂ ಒಪ್ಪಿದ್ಲು ಸಹ ಈಗ ಒಬ್ಬಳು ಬಿ ಕಾಮ್ ಕಂಪ್ಲೇಂಟ್ ಆಯ್ತು ಸಹ ಇನ್ನೊಂದು ಇನ್ನೊಂದು ಆರು ತಿಂಗಳು ಇನ್ನೊಬ್ಬ ಅವಳು ಸೆಕೆಂಡ್ ಪಿ ಯು ಸಿ ಮಾಡಿದ್ದು ಹಂಗಾಗಿ ನಾನು ರೈತನಿಗೆ ಮಾಡಿದೆ ಒಂದು ನೀನು ಯಾರಿಗೆ ಬೇಕು ಮಾಡಪ್ಪ ಅಂದ್ಲು ಹಾಗಾಗಿ ನಾನು ಹತ್ತಿರದಿಂದ ನೋಡಿದ್ದೆ ಹುಡುಗನ್ನ ರೈತ ಅವ್ನಗೂ ಕೆಲಸ ಬಂದಿದ್ದ ಅವನೇನ್ ರಿಜಾನೇ ಮಾಡದ ನನಗೆ ಬೇಡ ಕೆಲಸ ಅಂತ ಅವ್ನು ರೈತನಲ್ಲಿ ಅವ್ನು ಅವನು ಚೆನ್ನಾಗಿ ಮಾಡ್ತಾ ಯಾವ ಸರ್ ನೀವೇ ಬೆಳಿತಾನೆ ಮಾವ ಚೆನ್ನಾಗಿ ಹೇಳ್ಕೊಡ್ತೀವಿ ಮಾಡ್ತೀವಿ ಸರ್ ತರ್ಕಾರಿ ಯಾವುದೇ ಏನಿಲ್ಲ ಬಾರಿ ಎಮ್ಮೆಯಿಂದ ಮಾಡ್ತೀವಿ ಸರ್ ಎರಡನೇ ಮಗಳು ಮದುವೆ ಇದ್ದಾಳೆ ಫಸ್ಟ್ ನಳ ಮದುವೆ ಆಗಾಳ ಸಹ ಎರಡನೇ ಈಗ ಮದುವೆ ಮಾಡಬೇಕು ನೋಡೋಣ ಸಾವಿರ ಹೊಸ ಎಜುಕೇಶನ್ ಕೊಡಿಸೋಣ ಅಂತ ಇದ್ದೀನಿ ಅಲ್ಲ ಕೊಡಿಸಿ ಅಪ್ಪ ಕೊಡಿಸೋದ್ ರೈತನಿಗೆ ಕೊಡ್ತಿರೋ ಅಥವಾ ರೈತನಿಗೆ ಕೊಡ್ತೀನಿ ತೊಂದರೆ ಇಲ್ಲ ಸರ್ ಅಲ್ವಾ ತೊಂದರೆ ಇಲ್ಲ ಸರ್ ಅಂದರೆ ನೋಡಿ ರೈತಾಪಿ ಬದುಕಿನ ಬಗ್ಗೆ ನಿಮಗೆ ಹೆಮ್ಮೆ ಇದೆ ಹೆಮ್ಮೆ ಇದೆ ಸರ್ ಅಲ್ವಾ ಏನೇನೋ ವೃತ್ತಿನ ನಾವು ಈಗ ಬೆಳಗ್ಗೆ ಹೇಳ್ತು ಅಂದ್ರೆ ಅವನು ಅಷ್ಟು ಸದ್ದೆಯಿಂದ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಅದೆಲ್ಲ ಮಾಡಿ ಹೋಯ್ತಲ್ಲ ಸರ್ ಅದೇ ರೀತಿ ಭೂಮಿಗೆ ಹೋದ್ರೆ ಭೂಮಿ ಯಾಕೆ ಬೆಳೆ ಬರಲ್ಲ ಸರ್ ಏನು ಬೆಳೆಯಲ್ಲ ಭೂಮಿಲಿ ಏನಿಲ್ಲ ಮೊದಲು ಮೊದಲು ಭೂಮಿಲಿ ಏನಿಲ್ಲ ಸಹ ಎಲ್ಲ ಇದೆ ಎಲ್ಲ ಸಂಪತ್ತು ಇದೆ ಏನು ಬೇಕು ಎಲ್ಲ ಇದೆ ದುಡ್ಡಿದೆ ದನ ಎರಡು ಹಸು ಮಡಗು ಅಲ್ಲಿದೆ ಎರಡು ಆಡು ಮಡಗು ಅಲ್ಲಿದೆ ಕೋಳಿ ಮಡಗು ಅಲ್ಲಿದೆ ಎರಡೆರಡು ಸಾಕು ಜಾಸ್ತಿ ಏನು ಬೇಡ ಸ ಒಂದೆರಡೆರಡು ಮಾಡ್ಕೊಳ್ಳಿ ನಿಮ್ಮ ಅನುಕೂಲಕ್ಕೆ ತಕ್ಕಂತ ಮಾಡ್ಕೊಳ್ಳಿ ಈಗ ಇಷ್ಟೇ ಮಾಡಬೇಕು ಅಂತ ಏನಿಲ್ಲ ಏನಿಲ್ಲ ಸ ಭೂಮಿಲಿ ಎಲ್ಲ ಬರೋದೇ ಇಲ್ಲಿ ಸಹ ಮ ಮುಂದೊಂದು ದಿನ ರೈತನೇ ದೊಡ್ಡ ಶ್ರೀಮಂತ ಇವು ಈಗಲೇ ಆಲ್ರೆಡಿ ಈಗಲೇ ಕಾಣ್ತಾ ಇತ್ತು ಕಣ್ಣಿಗೆ ಇನ್ನು ಮುಂದೊಂದು ದಿನ ರೈತನೇ ಮೇನ್ ಇದಾಗದು ಸಹ ಭಾಳ ಸಂತೋಷ ನಾಗರಾಜ್ ಎಷ್ಟು ಆತ್ಮಪೂರ್ವಕವಾಗಿ ಆತ್ಮಾಭಿಮಾನದಿಂದ ಮಾತಾಡ್ತೀರಿ ಮುಂದಿನ ಕನಸುಗಳೇನು ಹೇಳ್ಬಿಡಿ ಇನ್ನೂ ಕನಸುಗಳೇನಲ್ಲ ಸಹ ಈಗ ಈ ಇರೋ ಯುವಕರು ಮುಂದೆ ವ್ಯವಸಾಯಕ್ಕೆ ಬರಬೇಕು ಅಂತ ಭಾರಿ ಆಸೆ ಸರ್ ನನಗೆ ಬರಲ್ವೇ ಬರಲ್ಲ ಸರ್ ಬರಲ್ಲ ಅಂದ್ರ ಹಂಗಾಗ್ಬಿಟ್ಟಿದೆ ಏನಂದ್ರ ಸದ್ಯೆಯಿಂದ ಮಾಡಲ್ವಲ್ಲ ಸರ್ ಹ್ಞೂ ಸದ್ಯೆಯಿಂದ ಒಬ್ಬ ಮನ್ಸನ್ಗ ಒಂದರಿಂದ ಎರಡು ಎಕರೆ ಭೂಮಿ ಸಾಕು ಸರ್ ಅವನೇನು ಗೌರ್ಮೆಂಟ್ ಸಂಬಳ ತಗೋದಾನ ಅದು ತಗೋಬೋದು ಆದರೆ ಎಲ್ಲ ಯುವಕರಿಗೂ ನಿಮ್ಮಂತ ಮಾವ ಸಿಗ್ಬೇಕಾರ ನಾನು ಸಿ ಮಾವನ ಸಿ ಸಿಗ್ಬೇಕು ಅವರಲ್ಲಿ ಉಲ್ಲಾಸ ಬರ್ಬೇಕು ಸಹ ಈಗ ಸಹ ಹುಚ್ಚು ಈಗ ಎಲ್ಲ ಕುಡ್ದು ಆ ಸುಚ್ಚ ಭೂಮಿ ಮೇಲೆ ಹೋಗಿ ಹತ್ಸಬೇಕು ಜಮೀನಲ್ಲಿ ನಾನು ನಾನಾಗ್ನಿತ್ ಅಲ್ಲಿ ಯಾರ ಜೊತೆಲಿ ಏನೋ ಮಾಡ್ತಾರ ಸಹ ಹಂಗ ಹಿಂಗ ಅಂತ ಮಾತಾಡ್ತಾರಲ್ಲ ಹೊರಗಡೆ ಆ ಮಾತನ್ನ ಭೂಮಿಲಿ ಹೋಗಿ ನಾನು ತಾಯಿ ನಿಂಗೆ ಏನು ಬೇಕು ಕೊಡ್ತೀನಿ ಅಂತಳ ನಿಜ ಅವ್ನು ಏನು ಈಗ ಬೇರೆಯವ್ರ ಮುಂದೆ ಆಗಿದ್ದ ಅವ್ನು ಬೇರೆ ರೀತಿದ ಇದು ಮಾಡ್ಕೊಳ್ತಾನೆ ಈ ಭೂಮಿನ ಆಗಿಬೇಕು ಸರ್ ಎಲ್ಲ ಅವಳನ್ನು ಕೊಡ್ತಾಯಿದ್ರೆ ಅವ್ಳು ಕೊಡ್ತಾ ಕೊಡ್ತಾಯಿರ್ತಾನೆ ಈ ಭೂಮಿಲಿ ಅದರಲ್ಲಿ ಹೇಳೋದೇ ಇಲ್ಲ ಆಗ ಬೇಕಾಗಿಲ್ಲ ಸ ಭೂ ತಾಯಿ ಅಷ್ಟು ಒಳ್ಳೆಯದು ನಾಗರಾಜ್ ಅವರೇ ಬಹಳ ಸಂತೋಷ ಆಯಿತು ನಿಮ್ಮ ಜೊತೆ ಮಾತಾಡಿ ಹಾಗೆ ನಮ್ಮ ಕೇಳುಗರಿಗೂ ನಿಮ್ಮ ಜೊತೆ ಮಾತಾಡಬೇಕು ಅನ್ನೋ ಬೈಕೆ ಇರುತ್ತೆ ಹಾಗಾಗಿ ನಿಮ್ಮ ಜೊತೆ ಅವ್ರು ನೇರವಾಗಿ ಮಾತಾಡಬೇಕು ಅಂತ ಮಾಡಲಿ ಸರ್ ನಿಮ್ಮ ಫೋನ್ ನಂಬರ್ ಹೇಳ್ಬೋದಾ ಕನ್ನಡದಲ್ಲಿ ಹೇಳ್ಬೋದು ಸರ್ ಹಿಂದೇನು ನನ್ಗೆ ಎಲ್ಲ ರೈತರು ಬಸ್ಗಳನ್ನೇ ಸಕ ಬಂದಿದ್ದಾರೆ ಸರ್ ಚಿಕ್ಕಬಳ್ಳಾಪುರ ತಿಂದೆಲ್ಲ ತಕ್ಕ ಬಂದು ರೈತರು ನಮ್ಮ ಭೂಮಿಗೆ ಬಂದು ಅವ್ರಿಗೂ ಸಲಹೆ ಕೊಟ್ಟಿನಿ ಇವತ್ತಿನ ದಿನದಲ್ಲೂ ನಿನ್ನ ಇದು ಹುಣಸೂರು ಕೇರ್ ನಗರ ಎಲ್ಲ ಕಡೂ ಫೋನ್ ಕಾಂಟ್ಯಾಕ್ಟಲ್ಲಿದ್ದರೆ ಸಹ ಇಂಥ ಬೆಳಗ್ಗೆ ಏನು ಮಾಡೋದು ಏನು ಹೇಳಿ ನಿಮ್ಮ ಫೋನ್ ನಂಬರ್ ಹೇಳಿ ಹಾಗಾಗಿ ಮಾಡ್ಬೋದು ಸರ್ ನನ್ನ ಫೋನ್ ನಂಬರು ಡಬಲ್ ಒಂಬತ್ತು ಸೊನ್ನೆ ಒಂದು ಎರಡು ಆರು ಒಂದು ಐದು ಸೊನ್ನೆ ಐದು ಇನ್ನೊಮ್ಮೆ ಡಬಲ್ ಒಂಬತ್ತು ಸೊನ್ನೆ ಒಂದು ಎರಡು ಆರು ಒಂದು ಐದು ಸೊನ್ನೆ ಐದು ಇನ್ನೂ ಒಂದು ಸರಿ ಹೇಳ್ಬಿಡಪ್ಪ ಡಬಲ್ ಒಂಬತ್ತು ಸೊನ್ನೆ ಒಂದು ಎರಡು ಆರು ಒಂದು ಐದು ಸೊನ್ನೆ ಐದು ಒಳ್ಳೆಯದು ನಾಗರಾಜ್ ಅವರೇ ಇದುವರೆಗೂ ಬಹಳ ಆತ್ಮಪೂರ್ವಕವಾಗಿ ವ್ಯವಸಾಯದ ನಿಮ್ಮ ಅನುಭವವನ್ನು ಹಂಚ್ಕೊಂಡಿದ್ದೀರಿ ಬಹಳ ಸಂತೋಷ ಆಯ್ತು ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ ಒಳ್ಳೇದಾಗ್ಲಿ ನಮಸ್ಕಾರ ನಮಸ್ಕಾರ